ॐ योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषायतुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वञ्च वाक्पटुत्वं च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रिगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदल्ली ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆ ಅದರಲ್ಲೂ ಕೂಡ ಪಾಂಡವರು ವನವಾಸವನ್ನು ಮುಗಿಸಿದ್ದಾರೆ ಈಗ ಅಜ್ಞಾತವಾಸದ ಒಂದು ವರ್ಷಗಳ ಕಾಲ ಕಳೀಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲಿ ಇನ್ನು ನಮ್ಮ ಒಂದು ವರ್ಷವನ್ನು ಕಳೆಯುವುದು ಅಂತ ತಾವು ತೀರ್ಮಾನವನ್ನು ಮಾಡಿ ವಿರಾಟ ನಗರನ ವಿರಾಟ ರಾಜ ಏನಿದ್ದಾನೆ ಆ ವಿರಾಟ ರಾಜನ ಆಸ್ಥಾನದಲ್ಲಿ ತಾವು ಒಂದು ವರ್ಷಗಳ ಕಾಲ ವೇಷವನ್ನು ಮರೆಸಿಕೊಂಡು ಇರುವಂತಹದ್ದು ತೀರ್ಮಾನವನ್ನು ಮಾಡಿದ್ದಾರೆ ತೀರ್ಮಾನವನ್ನು ಮಾಡಿ ಕಡೆಗೆ ಐದು ಪಾಂಡವರು ಕೂಡ ನಮ್ಮಲ್ಲಿ ಒಂದು ಗುಪ್ತವಾದ ರಹಸ್ಯವಾದ ಹೆಸರು ಬೇಕು ಯಾರ್ಯಾರನ್ನು ಯಾವ್ಯಾವ ರೀತಿ ಕರೆಯುವಂಥದ್ದು ನಾವು ಯಾಕಂದರೆ ಈ ಹೆಸರಲ್ಲೇ ಕರೀಲಿಕ್ಕಾಗೋಲ್ಲ ಏ ಭೀಮಸೇನ ಏ ಅರ್ಜುನ ಧರ್ಮರ ಆ ರೀತಿ ಕರೀಲಿಕ್ಕಾಗಲ್ಲ ಅದಕ್ಕೋಸ್ಕರ ಐವರು ಕೂಡ ಚಕಾರೇಶ್ ಯುಧಿಷ್ಠಿರ ಚೆನ್ನಾನೆ ರಹಸ್ಯವಾದ ಗೂಢವಾದ ಹೆಸರನ್ನು ಧರ್ಮರಾಜ ಇಟ್ಟನಂತೆ ತನಗೆ ಜಯ ಅಂತ ಹೆಸರಿಟ್ಟನಂತೆ ನನ್ನನ್ನು ಜಯ ಅಂತ ಕರೀರಿ ಎಲ್ಲಾದರೂ ಯಾವುದಾದ್ರೂ ಸಂದರ್ಭ ಬಂದರೆ ಭೀಮಸೇನ ಜಯೇಶ ಅರ್ಜುನ ವಿಜಯ ಇನ್ನು ನಕುಲ ಅವನು ಜಯಸೇನ ಸಹದೇವ ಜಯಬಲ ಜಯ ಜಯದ್ಬಲ ಈ ರೀತಿ ಐವರು ಜಯದಿಂದಲೂ ಶುರುವಾಗುವಂಥದ್ದು ನಮ್ಮ ಐದು ಮುಂದೆ ಅಂಥೇಳಿ ಹೊರಟರು ಹೊರಡಬೇಕಾದ್ರೆ ಧರ್ಮರಾಜ ನಮ್ಮ ಒಂದು ವರ್ಷಗಳ ಕಾಲ ಅಜ್ಞಾತವಾಸ ಯಾರಿಗೂ ಗೊತ್ತಾಗದ ಹಾಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ಅಷ್ಟಲ್ಲದೆ ನಮ್ಮ ಇಲ್ಲಿ ಇಟ್ಟಿದ್ದೇವೆ ನಮ್ಮ ಆಯುಧಗಳನ್ನು ಯಾರೂ ಮುಟ್ಟಬಾರ್ದು ಇನ್ನು ಒಂದು ವರ್ಷಗಳ ಕಾಲ ಆ ಆಯುಧ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ದುರ್ಗಾದೇವಿಯನ್ನು ಸ್ತೋತ್ರ ಮಾಡಬೇಕು ಯಾಕಂದರೆ ವಿಶೇಷವಾಗಿ ಆಯುಧಗಳಲ್ಲಿ ನಾವು ದುರ್ಗೆಯನ್ನು ಚಿಂತನೆ ಮಾಡ್ತೇವೆ ಅದಕ್ಕೆ ನವರಾತ್ರಿಯಲ್ಲಿ ಆಯುಧ ಪೂಜೆಯಿಂದಲೇ ಮಾಡೋದಿದೆ ಅಂದರೆ ವಿಶೇಷವಾಗಿ ಅಲ್ಲಿ ದುರ್ಗೆಯನ್ನು ಚಿಂತನೆ ಮಾಡುವಂಥದ್ದು ಹಾಗೆ ಧರ್ಮರಾಜ ದುರ್ಗೆಯನ್ನು ಚಿಂತನೆ ಮಾಡ್ತಾ ಇದ್ದಾನೆ ದುರ್ಗಾ ಸ್ತೋತ್ರ ವಿರಾಟ ನಗರಂ ರಮ್ಯಂ ಗಚ್ಚ ಯುಧಿಷ್ಠಿರಃ ಯುಧಿಷ್ಠಿರ ಅಸ್ತು ವನ್ಮನಸಾದವೀಂ ದುರ್ಗಾಂ ತ್ರಿಭುವನೇಶ್ವರೀಂ ಯಾವ ರೀತಿ ದುರ್ಗೆಯನ ಸ್ತೋತ್ರ ಮಾಡ್ತಾ ಇದ್ದಾನೆ ಯಾಕಂದರೆ ಈ ಸ್ತೋತ್ರ ಅನ್ನುವುದೇನಿದೆ ಸ್ತೋತ್ರ ಅಂತೇಳಿದರೆ ಹೊಗಳುವುದು ಅಂತ ಸ್ತೋತ್ರ ಶಬ್ದದ ಅರ್ಥ ಏನೆಂದರೆ ಹೊಗಳುವುದು ಆಯಾ ದೇವತೆಗಳ ಸ್ತೋತ್ರ ಅಂದರೆ ಆಯಾ ದೇವತೆಗಳನ್ನು ಹೊಗಳುವುದು ಈ ಹೊಗಳಿಕೆ ಅನ್ನುವುದು ಯಾವ ರೀತಿ ಇರಬೇಕು ಅಂದರೆ ಯಾವತ್ತು ಸ್ತೋತ್ರಕ್ಕೆ ಮುಖ್ಯವಾದದ್ದು ಬರೀ ನಮ್ಮ ಉಚ್ಚಾರಣೆ ಬಾಯಿಯಲ್ಲಿ ಬರುವ ಉಚ್ಚಾರಣೆ ಮಾತ್ರ ಅಲ್ಲ ಮತ್ತು ನಮ್ಮ ಮನಸ್ಸು ಮನಸ್ಸಿನ ಮೂಲಕ ನಾವೇನು ಬರ್ತದೆ ಅದು ನಿಜವಾಗ್ಲೂ ಸ್ತೋತ್ರ ಯಾರಿಗೆ ಆಗಲಿ ಹೊಗಳಿಕೆ ನಮ್ಮ ಹೊಗಳಿಕೆ ನಿಜವಾದ ಹೊಗಳಿಕೆ ಯಾವಾಗತ್ತೆ ಅಂತೇಳಿದ್ರೆ ಅದು ಮನಃಪೂರ್ವಕವಾಗಿರಬೇಕು ಹಾಗಿದ್ರೆ ಮಾತ್ರ ಹೊಗಳಾಗತ್ತೆ ಆಗುತ್ತೆ ಹೊರತು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವೇ ಹೇಳ್ತೇವೆ ಎಲ್ಲ ಕಂಠದ ಮೇಲಿನ ಏನು ಅಂತ ಕುತಿಗೆ ಮೇಲಿನ ಮಾತಷ್ಟೇ ಅಂತ ಅಂತ ಹೇಳಿದರೆ ಅದು ಹೃದಯದಿಂದ ಬಂದ ಮಾತಲ್ಲ ಅಂತ ಹಾಗೆಯೇ ನಮ್ಮ ಸ್ತೋತ್ರಗಳು ಯಾವತ್ತು ಮನಃಪೂರ್ವಕವಾಗಿ ಬರಬೇಕು ಆ ರೀತಿ ಮನಸ ಧರ್ಮರಾಜ ಮನಃಪೂರ್ವಕವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅದೇ ಭಕ್ತಿಯಿಂದ ದುರ್ಗೆಯನ್ನು ಸ್ತೋತ್ರ ಇದ್ದಾನೆ ಎಂತಹ ದುರ್ಗೆಯನ್ನು ಅಂದರೆ ದೇವೀಂ ದುರ್ಗಾಂ ದುರ್ಗಾ ದೇವಿ ದೇವಿ ಅಂತ ಯಾಕೆ ಕರೀತಾರೆ ಅಂದರೆ ಅನೇಕ ಅರ್ಥಗಳು ಒಂದು ದೇವನಿಗೆ ಸಂಬಂಧಪಟ್ಟವಳು ದೇವಿ ದೇವ ಅಂತ ಹೇಳಿದರೆ ಯಾರು ದೇವ ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು ನಾರಾಯಣ ಅವನನ್ನು ದೇವ ಅಂತ ಕರೀತಾರೆ ಅಂತಹ ದೇವನಿಗೆ ಸಂಬಂಧಪಟ್ಟವಳು ದೇವಿ ಅಥವಾ ಇವಳನ್ನು ಯಾಕೆ ದೇವಿ ಅಂತ ಕರೀತಾರೆ ಅಂತ ಹೇಳಿದರೆ ಇವಳು ಯಾವತ್ತೂ ಬೆಳಗುತ್ತಾ ಇರುವಂಥವಳು ಅಥವಾ ಎಲ್ಲ ಕೆಲಸವನ್ನು ಲೀಲಾಜಾಲವಾಗಿ ಮಾಡಿಬಿಡ್ತಾಳೆ ಅವಳಿಗೆ ಯಾವುದೂ ಕಷ್ಟ ಅಲ್ಲ ಇದು ನಾವು ದೇವಿ ಮಹಾತ್ಮೆ ಯಾವುದು ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಅಂತ ಹೇಳ್ತೇವೆ ಅದನ್ನು ಕಂಡಾಗ ಗೊತ್ತಾಗತ್ತೆ ಅವಳು ದೇವಿ ಅಂತ ಯಾಕೆ ಅದಕ್ಕೆ ಅದಕ್ಕೆ ಕರೆಯುವುದೇ ದೇವಿ ಮಹಾತ್ಮೆ ಅಂತ ಕಾರಣ ಏನಂತೇಳಿದ್ರೆ ಆ ದೇವಿಯ ಮಹಾತ್ಮೆ ಎಂಥದ್ದು ಏನು ಕೋಟಿ ಕೋಟಿ ರಾಕ್ಷಸರು ಬಂದರೂ ಕೂಡ ಕಷ್ಟವೇ ಇಲ್ಲ ಅವಳಿಗೆ ಅಷ್ಟು ಲೀಲಾಜಾಲವಾಗಿ ಆಟಾಡಿಕೊಂಡು ಕೊಂದಾಡ್ತಾಳು ಕಡೆಗೆ ಏನಿಲ್ಲ ಕೇವಲ ಹುಂ ಅಂತ ಹೇಳಿದ್ರೆ ಸರಿ ಅವನು ದೈತ್ಯ ಸುಟ್ಟು ಭಸ್ಮ ಆಗಿ ಹೋಗ್ತಾನೆ ಅಂದರೆ ಆ ರೀತಿ ಇರುವಂಥವಳುಗಳು ಅದಕ್ಕೆ ಅವಳಿಗೆ ದೇವಿ ಅಂತ ಕರೀತಾರೆ ಈ ದೇವಿಯ ದುರ್ಗೆಯನ್ನು ಅಂತಹ ದುರ್ಗಾದೇವಿಯನ್ನು ಅವಳೆಂಥವಳು ತ್ರಿಭುವನೇಶ್ವರೀಮ್ ಅಂತ ಹೇಳ್ತಾರೆ ದುರ್ಗೆ ಅಂತ ಹೇಳಿದರೆ ಸಾಮಾನ್ಯ ಅಲ್ಲ ಮೇಲಿನ ಲೋಕ ಕೆಳಗಿನ ಲೋಕ ಈ ಲೋಕ ಎಲ್ಲದರದ್ದು ಒಡತಿಯಾಗಿರುವವಳು ಮೂರು ಲೋಕದ ಒಡತಿಯಾಗಿರುವವಳು ಅಂತಹ ತ್ರಿಭುವನೇಶ್ವರಿಯಾದ ದುರ್ಗೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾನಂತೆ ಧರ್ಮರಾಜ ಯಶೋದ ಗರ್ಭಸಂಭೂತಂ ನಾರಾಯಣವರ ಪ್ರಿಯಾಂ ನಂದಗೋಪಕುಲೆ ಜಾತಾಂ ಮಾಂಗಲ್ಯಾಂ ಕುಲವರ್ಧಿನಿ ಈ ದುರ್ಗ ಅನೇಕ ಬಾರಿ ತಾನು ಅವತಾರ ಮಾಡಿ ಬರ್ತಾ 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 ಇರ್ತಾಳೆ ಒಂದೇ ಬಾರಿ ಅಲ್ಲ ಅನ್ನೇ ದುರ್ಗೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಇಷ್ಟಲ್ಲದೆ ತಾನು ವೈಷ್ಣವಿ ಕೌಮಾರಿ ಚಾಮುಂಡಿ ಸಪ್ತಮಾತೃಕೆಯರಾಗಿ ಬರ್ತಾ ಇರ್ತಾಳೆ ಶಿವದೂತಿಯಾಗಿ ಬರ್ತಾಳೆ ಚಾಮುಂಡಿಯಾಗಿ ಬರ್ತಾಳೆ ನಾನಾ ವಿಧದಿಂದ ಇನ್ನು ರಕ್ತದಂತಿಕೆಯಾಗಿ ಬರ್ತಾಳೆ ಶಾಕಂಬರಿ ದೇವಿಯಾಗಿ ಬರ್ತಾಳೆ ಭ್ರಾಮರಿ ದೇವಿಯಾಗಿ ನಾನಾ ವಿಧವಾಗಿ ತಾನು ಅವತಾರ ಮಾಡಿ ಬರ್ತಾ ಇರ್ತಾಳೆ ದುರ್ಗೆ ಅಂತಹ ಅವತಾರಗಳ ಪೈಕಿ ಈಗ ಧರ್ಮರಾಜ ತಾನು ಚಿಂತನೆ ಮಾಡ್ತಾ ಇರುವುದು ಯಾವ ದುರ್ಗಾರೂಪವನ್ನು ಅಂದರೆ ಅವನಿಗೆ ತುಂಬ ಹತ್ತಿರ ಇರುವ ದುರ್ಗಾರೂಪ ತುಂಬ ಹತ್ತಿರ ತುಂಬ ಹತ್ತಿರ ಅಂದರೆ ಕೆಲವು ಒಂದು ಕೆಲವು ವರ್ಷ ಆಗಿದೆ ಅಷ್ಟೇ ಅಷ್ಟು ಒಂದು ಐವತ್ತು ಅರುವತ್ತು ವರ್ಷ ಆಗಲೇ ದುರ್ಗೆ ಅವತಾರ ಮಾಡಿದ್ದಾಳೆ ಅಲ್ಲಿ ಎಲ್ಲಿಂದರೆ ಯಶೋಧಾ ಸಂಭೂತಾಂ ಯಾವಾಗ ಈ ಕಡೆ ಕೃಷ್ಣ ಅವತಾರ ಮಾಡಿದ ಮಧುರಾಪಟ್ಟಣದಲ್ಲಿ ಕೃಷ್ಣ ಅವತಾರ ಮಾಡಿದ ಕೆಲವೇ ನಿಮಿಷದಲ್ಲಿ ಗೋಕುಲದಲ್ಲಿ ಯಶೋಧೆಯ ಗರ್ಭೆಯಿಂದ ಗರ್ಭದಿಂದ ದುರ್ಗೆತಾರ ಅವತಾರ ಮಾಡಿ ಬಂದಳು ಕೃಷ್ಣನ ತಂಗಿಯಾಗಿ ಅದನ್ನು ಈಗ ಸ್ಮರಿಸಿಕೊಡ್ತಾ ಇದ್ದಾನೆ ತನಗೆ ತುಂಬ ಹತ್ತಿರ ಇರುವ ಯಾಕಂದರೆ ನೋಡಿ ಯಾವತ್ತು ದೇವರ ರೂಪಗಳ ಪೈಕಿ ಆಗಲಿ ಆರಾಧ್ಯ ಆಗಲಿ ನಮಗೆ ತುಂಬ ಹತ್ತಿರ ಅವತಾರಗಳೇನಿದೆ ಅದನ್ನು ನಾವು ಚಿಂತನೆ ಮಾಡಬೇಕು ಅಂತ ಅದಕ್ಕೆ ಇವತ್ತು ನಮಗೆ ತುಂಬ ಹತ್ತಿರವ ದೇವರ ರೂಪ ಯಾವುದಂದರೆ ಕೃಷ್ಣಾವತಾರ ತುಂಬ ಹತ್ತಿರ ಇರೋದು ಬುದ್ಧನಾಗಿ ಅವತಾರ ಮಾಡಿದರೂ ಕೂಡ ಅಲ್ಲಿ ಹೆಚ್ಚೇನು ವಿಶೇಷವಾದ ಲೀಲೆಗಳನ್ನು ತೋರಿಸ್ತಿಲ್ಲ ಆದರೆ ಕೃಷ್ಣಾವತಾರ ಮುಖ್ಯವಾದದ್ದು ಅದಕ್ಕೆ ನಾವಿವತ್ತು ಕೃಷ್ಣಾವತಾರವನ್ನು ವಿಶೇಷವಾಗಿ ಕೃಷ್ಣನನ್ನು ಆರಾಧನೆ ಮಾಡಬೇಕು ಮಾಡ್ತೇವೆ ಹಾಗೆಯೇ ದುರ್ಗೆ ದುರ್ಗೆ ಧರ್ಮರಾಜನಿಗೆ ಹತ್ತಿರ ಇರುವುದು ಅಂತ ಹೇಳಿದರೆ ಯಶೋದಯ ಗರ್ಭದಲ್ಲಿ ತಾನು ಅವತರಿಸಿ ಬಂದವಳು ನಾರಾಯಣವರ ಪ್ರಿಯಾಂ ನಾರಾಯಣನಿಗೆ ಅತ್ ಅತ್ಯಂತ ಪ್ರೀತಿ ಪಾತ್ರಳಾದವಳು ದುರ್ಗೆ ಅದಕ್ಕಾಗಿಯೇ ಆ ನಾರಾಯಣನ ಅವತಾರವಾದ ಕೃಷ್ಣ ಏನಿದ್ದಾನೆ ಕೃಷ್ಣ ಅಷ್ಟಮಿಯಲ್ಲಿ ತಾನು ಅವತಾರ ಮಾಡಿದರೆ ಇವಳು ಕೂಡಲೇ ಸ್ವಲ್ಪ ಹೊತ್ತಿಗೆ ನವಿ ಬಂತು ನವಮಿಯಲ್ಲೇ ಅವತಾರ ಮಾಡಿ ಬಂತು ಬಹಳ ಪ್ರಿಯಳಾದವಳು ಅದಕ್ಕೆ ಅವಳಿಗೆ ಕರೆಯುವುದೇ ನಾರಾಯಣಿ ಅಂತ ನಾರಾಯಣಿನ ಮೋಸ್ತುತೇ ಅಥವಾ ವಿಷ್ಣು ಮಾಯೇತಿ ಶಬ್ದಿತಾ ಅಂತ ಹೇಳ್ತಾ ಇದೆ ವಿಷ್ಣು ಮಾಯಾ ನಾರಾಯಣ ಯಾಕೆಂದರೆ ನಾರಾಯಣನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ಹಾಗಂತ ಹೇಳಿ ನಾರಾಯಣನೇ ಇವಳ ಆರಾಧನೆ ಮಾಡ್ತಾಳೆ ಅಂತ ತಿಳ್ಕೊಳ್ಬಾರ್ದು ನಾವು ನಾರಾಯಣನಿಗೆ ಬಹಳ ಪ್ರೀತಿ ಪಾತ್ರ ಅದು ಅಂದರೆ ನಾರಾಯಣನೂ ಕೂಡ ಇವಳ ಭಕ್ತ ಅದಕ್ಕೋಸ್ಕರ ನಾರಾಯಣನಿಗೆ ಅನುಗ್ರಹ ಮಾಡ್ತಾಳೆ ಯಾಕಂದರೆ ಇಂತಹ ಕಲ್ಪನೆಗಳು ನಮ್ಮಲ್ಲಿದೆ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ಇವಳ ಸೇವಕಿಯರು ಇವಳ ಕಾಲ ಬುಡದಲ್ಲಿರುವಂಥವರು ಇವೆಲ್ಲ ಚಿಂತನೆಗಳು ನಮ್ಮಲ್ಲಿದೆ ಆದರೆ ನಿಜವಾಗಿಯೂ ಕೂಡ ಇದು ಶಾಸ್ತ್ರೀಯವಾದ ಮಹಾಭಾರತ ಹೇಳುವ ಚಿಂತನೆ ಅಲ್ಲ ಇದೆ ಮಹಾಭಾರತದಲ್ಲಿ ಆ ರೀತಿ ಇಲ್ಲವೇ ಇಲ್ಲ ಯಾಕಂದರೆ ಮುಂದೆ ನಮಗೆ ಸ್ಪಷ್ಟ ಆಗತ್ತೆ ಇದು ಇವಳೇನು ನಾರಾಯಣ ವರಪ್ರಿಯ ಅಂದರೆ ನಾರಾಯಣನ ಭಕ್ತೆಯಾಗಿ ನಾರಾಯಣನಿಗೆ ತುಂಬ ಪ್ರೀತಿ ಪಾತ್ರಗಳಾದವಳು ಇವಳು ನಂದಗೋಪಕುಲೇ ಜಾತಾಮ್ ಇನ್ಯಾರು ಅಂತ ಹೇಳಿದರೆ ಗರ್ಭಸಂಭೂತಳಾದವಳು ನಂದಗೋಪನ ಕುಲದಲ್ಲಿ ಬಂದವಳು ನಂದಗೋಪನ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಯಾವ ದುರ್ಗೆ ಇದ್ದಾಳೆ ಅವಳನ್ನು ಸುನಂದ ಅಂತ ಕರೀತಾರೆ ಅಥವಾ ಏಕಾನಂಶ ಅಂತ ಕರೀತಾಳೆ ಇಂತಹ ದುರ್ಗಾ ಕೃಷ್ಣನ ತಂಗಿಯಾಗಿ ಅವತರಿಸಿ ಬಂದವಳನ್ನು ಅಂಥವಳನ್ನು ತಾನು ಸ್ತೋತ್ರ ಮಾಡ್ತಾ ಇದ್ದಾನೆ ಧರ್ಮರಾಜ ಮಾಂಗಲ್ಯಂ ಕುಲವರ್ಧಿನೀಂ ಮಂಗಳಪ್ರದಳಾದವಳು ಒಳ್ಳೆಯದ್ದನ್ನು ಮಾಡುವವಳು ಅದಕ್ಕೆ ನಾವು ಹೇಳಿದವ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಆ ದೇವಿಯನ್ನು ದುರ್ಗೆಯನ್ನು ಸ್ತೋತ್ರ ಮಾಡುವುದಾಗಿ ಸರ್ವ ಮಂಗಲ ಮಾಂಗಲ್ಯ ಯಾವುದು ಮಂಗಳಕರವಾದ ಅಂದರೆ ಒಳ್ಳೆಯ ವಸ್ತುಗಳಿದೆಯೋ ಆ ಒಳ್ಳೆಯ ವಸ್ತುಗಳಿಗೆ ಒಳ್ಳೆತನವನ್ನು ತಂದವಳು ಇವಳು ಅವಳಿದ್ರೆ ಯಾವುದೇ ಒಂದು ಮಂಗಳ ಆಗುತ್ತದೆ ದುರ್ಗೆ ಇಲ್ಲ ಅಂತ ಹೇಳಿದರೆ ಎಲ್ಲವೂ ಅಮಂಗಳವೇ ಅದಕ್ಕೋಸ್ಕರ ಅವಳು ಮಾಂಗಲ್ಯಂ ಅಂದರೆ ಮಂಗಳ ಪ್ರದಲಾದವಳು ಅಷ್ಟು ಮಾತ್ರ ಅಲ್ಲ ಕುಲವರ್ಧಿನಿ ಯಾವುದು ಒಳ್ಳೆಯ ಒಳ್ಳೆಯ ಕುಲಗಳಿದೆ ಆ ಒಳ್ಳೆಯ ಕುಲವನ್ನು ಬೆಳೆಸುವಂಥವಳಂತೆ ದುಷ್ಟ ಕುಲವನ್ನು ನಾಶಗೊಳಿಸುವಳಂಥವಳಂತೆ ಅಂತಹ ದುರ್ಗೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಧರ್ಮರಾಜ ಇನ್ನೆಂಥ ದುರ್ಗೆಯನ್ನು ತಾನು ಸ್ಮರಣಿಸಿಕೊಳ್ತಾ ಇದ್ದಾನೆ ಅಂತ ಹೇಳಿದರೆ ಕಂಸವಿದ್ರಾವಣ ಕರೀಂ ಯಾರು ಕಂಸನನ್ನು ತಲೆಕೆಡಿಸಿದ್ಲೋ ಕಂಸನ ತಲೆಕೆಡಿಸಿದಂತಹ ದುರ್ಗಾದೇವಿಯನ್ನು ಅಂತ ಹೇಳಿದರೆ ದುರ್ಗೆ ಅವತಾರ ಮಾಡುವವರೆಗೆ ಕಂಸ ಸ್ವಲ್ಪನಾದರೂ ನಿಶ್ಚಿಂತೆ ಎಂದಿದ್ದ ಯಾವಾಗ ಆ ಕಡೆ ದುರ್ಗೆ ಅವತಾರ ಮಾಡಿದ್ಲು ಕೃಷ್ಣ ಈ ಕಡೆ ಅವತಾರ ಮಾಡಿದ ಆ ವಸುದೇವ ಕೃಷ್ಣನನ್ನು ಆ ಪುಟ್ಟ ಕೃಷ್ಣನನ್ನು ತಗೊಂಡು ಹೋಗಿ ಗೋಕುಲದಲ್ಲಿಟ್ಟ ಗೋಕುಲದಲ್ಲಿ ಆಗತಾನೆ ಅವತರಿಸಿದಂತಹ ದುರ್ಗೆಯನ್ನು ತಾನು ಕೈಯಲ್ಲಿ ಹಿಡ್ಕೊಂಡು ಬಂದ ಮತ್ತೆ ಸೆರೆಮನೆಯನ್ನು ಸೇರಿದ ಎಲ್ಲ ಬಾಗಿಲು ಮೊದಲಾಗಿ ಹಾಕಿಕೊಳ್ತು ಈ ಮಗು ಹಳ್ಳಿಗೆ ಶುರು ಮಾಡಿತು ಆ ಕೂಡಲೇ ಕಂಸ ರಾತ್ರೋರಾತ್ರಿ ಓಡಿ ಬಂದಿದ್ದಾನಂತೆ ತಲೆ ಕಟ್ಕೊಳ್ಳಿಕ್ಕೂ ಪುರುಸೊತ್ತಿಲ್ಲ ಅಷ್ಟರ ಮಟ್ಟಿಗೆ ಓಡಿ ಬಂದಿದ್ದಾನೆ ಯಾಕಂದರೆ ನನ್ನ ಸಾವನ್ನು ನಾನು ಗೆದ್ದು ಬಿಡ್ತೇನೆ ಯಾಕಂದರೆ ಇದು ಎಂಟನೆಯ ಕೂಸು ಎಂಟನೆಯ ಕೂಸನ್ನು ನಾನು ಚಚ್ಚಿ ಕೊಂದೆ ಅಂತ ಹೇಳಿದ್ರೆ ನನಗಿನ್ನೂ ಸಾವೇ ಇಲ್ಲ ಅಂತ ಓಡಿ ಬಂದವನೇ ಆ ದೇವಕಿ ಎಷ್ಟು ಅಂಗಲಾಚಿತ ಇದ್ದಾಳೆ ಅಣ್ಣ ಬೇಡ ಇದು ಹೆಣ್ಣು ಮಗು ಹೆಣ್ಣು ಮಗು ನಿನ್ನನ್ನೇನು ಕೊಲ್ತದೆ ಅಂತ ಹೇಳಿದರು ಕೇಳದೆ ಆ ಮಗುವನ್ನು ಹೆಣ್ಣು ಮಗುವಿನ ಕಾಲನ್ನು ಹಿಡಿದು ಎತ್ತಿದ ಮೇಲೆ ಕೆಳಗಿರುವಂತಹ ಕಲ್ಲು ಬಂಡೆಗೆ ಹೊಡೆದು ಬಿಡ್ತೇನೆ ಅಂತ ಚಂಗನೆ ಕೈಯಿಂದ ಹಾರಿದ್ಲಂತೆ ಅಲ್ಲಿವರೆಗೆ ಪುಟ್ಟ ಹಾಗೆ ಅಳತಾ ಇದ್ದಂತಹ ದುರ್ಗೆ ಕೂಡಲೇ ಮೇಲೆ ಖಾರಿದ್ಲು ಏನಿದು ಅಂತ ಮೇಲೆ ನೋಡ್ತಾನೆ ಅಷ್ಟಭುಜ ದುರ್ಗೆ ಆಗಿ ಶೋಭಿಸ್ತಾ ಇದ್ದಾಳಂತೆ ಎಂಟು ಭುಜದಿಂದ ಶೋಭಿಸ್ತಾ ಇದ್ದಾಳಂತೆ ನಾನಾ ವಿಧವಾದ ಆಭರಣಗಳು ನಾನಾ ವಿಧವಾದ ಗಂಧ ಪುಷ್ಪ ಇವುಗಳಿಂದ ಅಲಂಕೃತಳಾಗಿ ದೇವತೆಗಳು ಯಕ್ಷರು ಗಂಧರ್ವರೆಲ್ಲ ಸ್ತೋತ್ರ ಮಾಡ್ತಾ ಕ ಆಶ್ಚರ್ಯ ಕಂಸನಿಗೆ ಆಗಲಿಂದಲೇ ಶುರುವಾಗಿದ್ದವನಿಗೆ ತಾಪತ್ರಯ ಯಾಕಂದರೆ ಹೇಳಿದರೆ ಮೂರ್ಖ ನನ್ನನ್ನು ಯಾಕೆ ಕೊಲ್ತಾ ಇದೆಯಾ ನಿನ್ನನ್ನು ಕೊಲ್ಲುವವನು ಈಗಾಗಲೇ ಹುಟ್ಟುಕೊಂಡಿದ್ದಾನೆ ಅಂತ ಹೇಳಿ ಇಷ್ಟೇ ನೋಡಿ ಇದೊಂದು ಮಾತು ಆಮೇಲೆ ಅವನಿಗೆ ತಲೆ ತಿರುಗಲಿಕ್ಕೆ ಶುರುವಾಯಿತು ನನ್ನನ್ನು ಕೊಲ್ಲುವವನು ಹುಟ್ಟುಕೊಂಡಿದ್ದಾನೆ ಎಲ್ಲಿ ಹುಟ್ಟುಕೊಂಡಿದ್ದಾನೆ ಎಲ್ಲಿ ಹುಟ್ಟುಕೊಂಡಿದ್ದಾನೆ ನೋಡಿ ಆಮೇಲೆ ಸಲ ಸೇರಿಸಿದ ಸಭೆ ಸೇರಿಸಿ ಯಾವ್ಯಾವ ನವಜಾತ ಶಿಶುಗಳಿದೆ ಆ ಎಲ್ಲ ಈಗ ತಾನೇ ಹುಟ್ಟಿದ ಮಕ್ಕಳು ಎಲ್ಲ ಮಕ್ಕಳನ್ನು ಕೊಂದುಕೊಂಡು ಬನ್ನಿ ಎಲ್ಲಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ ದುರ್ಗೆ ಹೇಳಿದ ಒಂದೇ ಒಂದು ಮಾತು ನಿನ್ನನ್ನು ಕೊಲ್ಲುವವನು ಎಲ್ಲ ಹುಟ್ಟುಕೊಂಡಿದ್ದಾನೆ ಅಂತ ಆದರೆ ನೋಡಿ ಈ ಒಂದು ಮಾತು ಅವನಿಗೆ ಎಷ್ಟು ತಲೆ ಕೆಡಿಸಿತು ಅಂತ ಇದನ್ನೇ ದೇವಿ ಮಾ ದೇವ ದೇವಿ ಮಹಾತ್ಮೆ ಬಹಳ ಚೆನ್ನಾಗಿ ಹೇಳುತ್ತದೆ ತುರ್ಗೆ ನೀನು ಅನುಗ್ರಹ ಮಾಡ್ತೀಯಾ ಅವರ ಸರ್ವ ಇದು ರೀತಿಯಿಂದಲೂ ಉದ್ಧಾರ ಮಾಡ್ತೀಯ ಯಾರನ್ನು ಹಾಳು ಮಾಡಬೇಕು ಅಂತ ಇಚ್ಛಿಸ್ತೀಯ ಒಂದು ಕ್ಷಣದಲ್ಲೇ ಹಾಳು ಮಾಡಿಬಿಡ್ತೀಯ ಅಂತ ಆದರೆ ಅದು ಕೂಡ ಕಷ್ಟ ಇಲ್ಲ ಅವಳಿಗೆ ಅಂತ ಆ ರೀತಿ ಈ ಕಂಸ ಏನಿದ್ದಾನೆ ಕಂಸನ ವಿದ್ರಾವಣ ಕರೀಂ ಅಂದರೆ ಕಂಸನನ್ನು ಭಯಂಕರವಾಗಿ ಓಡಿಸಿದವಳು 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 ಅಲ್ಲಿ ಅಯ್ಯೋ ಅವನು ಕೊಲ್ಲಬೇಕು 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 ಅಂತ ಪ್ರಯತ್ನ ಪಡಿಸಿದವಳು ಇವಳೇ ಅಷ್ಟು ಮಾತ್ರ ಅಲ್ಲ ಅಸುರಾಣಾಂ ಭಯಂಕರೀ ಯಾರು ಅಸುರರಿದ್ದಾರೆ ಅಸುರರು ಅಂತೇಳಿದರೆ ದೇವತೆಗಳಿಗಿಂತ ಬೇರೆಯಾದವು ಯಾರು ದೇವತೆಗಳಿಗಿಂತ ಬೇರೆಯಾದಂತಹ ದೈತ್ಯರು ದಾನವರು ರಾಕ್ಷಸರು ಮುಂತಾದವರಿದ್ದಾರೆ ಅವರ ಪಾಲಿಗೆ ಇವಳೇ ಭಯವನ್ನು ಉಂಟು ಮಾಡುವವಳು ಇವಳೇ ಭಯಕಾರಕಳಾಗಿರುವಂಥವಳು ಅದಕ್ಕೋಸ್ಕರ ಅವಳಿಗೆ ದುರ್ಗಾ ಅಂತ ಹೆಸರು ಯಾಕೆ ಅವಳಿಗೆ ದುರ್ಗಾ ಅಂದರೆ ದುಜ್ಞೇಯತ್ವ ಅದು ದುಷ್ಪ್ರಾಪ್ಯತ್ವ ಅಚ್ಚ ದುರ್ಜನೈ ಯಾವುದೇ ಕಾರಣಕ್ಕೂ ಕೂಡ ಯಾರು ದುಷ್ಟರಿದ್ದಾರೆ ಅವರ ಪಾಲಿಗೆ ಸಿಗುವುದೇ ಇಲ್ವಂತೆ ಅವಳು ದುಷ್ಟರಾದವರು ಎಷ್ಟೇ ದುರ್ಗೆಯ ಆರಾಧನೆ ಮಾಡಲಿ ಅವಳು ಅನುಗ್ರಹ ಮಾಡಲ್ಲ ಅವರಿಗೆ ಮತ್ತೇನೆಂದರೆ ಅವರ ನಾಶವನ್ನೇ ಮಾಡ್ತಾ ಬರ್ತಾಳೆ ಸರ್ವನಾಶವನ್ನು ಮಾಡ್ತಾ ಬರ್ತಾಳೆ ಈ ರೀತಿ ದುಷ್ಟರಿಗೆ ಮಹಾಭಯಂಕರಳಾಗಿರುವಂಥವಳು ದುರ್ಗೆ ಅಷ್ಟು ಮಾತ್ರ ಅಲ್ಲ ಶಿಲಾತಲ ವಿನಿಕ್ಷಿಪ್ತಾಕಾಶಾಂತರಗಾಮಿನೀ ಎಷ್ಟರ ಮಟ್ಟಿಗೆ ಆ ದುರ್ ಧರ್ಮರಾಜ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ನೋಡಿ ಒಂದೊಂದು ಗುಣಗಳನ್ನು ನಾವು ಏನು ಸ್ತೋತ್ರ ಮಾಡ್ತಾ ಹೋಗ್ತೇವೆ ನೆನಪು ಮಾಡ್ಕೊಳ್ತಾ ಬರ್ತೇವೆ ಆಯಾ ಮುಖದಿಂದ ದುರ್ಗೆಯ ರಕ್ಷಣೆ ಸಿಗ್ತಾ ಹೋಗ್ತದೆ ಯಾವತ್ತು ತಮ್ಮ ಯಥಾ ಉಪಾಸತೆ ಭವತಿ ಅನ್ನುವುದು ಶಾಸ್ತ್ರದ ನಿಯಮ ನಾವು ಯಾವ ರೀತಿ ಉಪಾಸನೆಯನ್ನು ಮಾಡ್ತೇವೆ ಆ ರೀತಿ ನಮಗನುಗ್ರಹ ಆಗ್ತಾ ಹೋಗುತ್ತೆ ಕಂಸವಿದ್ರಾ ಉದಾಹರಣೆಗೆ ಹೇಳೋದಾದರೆ ಕಂಸವಿದ್ರಾ ಒಣಕರೀಮ್ ಅಂತ ಹೇಳಿ ಧರ್ಮರಾಜ ಒಳಗಿನಿಂದ ಸ್ತೋತ್ರ ಮಾಡಿಕೊಳ್ತಾ ಇದ್ದಾನೆ ಹೇ ದೇವಿ ನೀನು ಕಂಸನನ್ನು ಎಲ್ಲ ಕಡೆ ತಲೆ ತಿರುಗಿ ತಲೆ ಕೆಟ್ಟು ಓಡಿಸಿದವಳು ಓಡಿಸಿದವಳು ನೀನು ಅಂತ ಅದರಿಂದ ಏನಾಗುತ್ತೆ ಅಂದರೆ ಕಂಸ ಅಂದರೆ ಮತ್ತ ಯಾರು ಅಲ್ಲ ನಮ್ಮ ಒಳಗೆ ಕೂತಿರುವ ಕಾಲನೇಮಿ ಕೆಟ್ಟ ಕೆಟ್ಟ ಆಸೆಗಳು ಆ ಕೆಟ್ಟ ಕೆಟ್ಟ ಆಸೆಗಳಿಂದ ನನ್ನೊಳಗಿನಿಂದ ಒಡೆದು ಓಡಿಸುವವಳು ನೀನು ಇಲ್ಲದ ಹಾಗೆ ಮಾಡುವವಳು ನೋಡಿ ಈ ರೀತಿ ಪ್ರತಿಯೊಂದು ಕೂಡ ಇನ್ನು ಮುಂದಿನದ್ದು ಅಸುರಾಣಾಂ ಭಯಂಕರೀಂ ಯಾರು ಅಸುರರಿದ್ದಾರೆ ಅವರಿಗೆ ಭಯಂಕರಳು ನೀನು ಅಂದರೆ ನನ್ನೊಳಗೆ ಕೂತಿರುವ ಅಸುರರು ಅಂದರೆ ದೈತ್ಯರು ದೈತ್ಯ ಶಕ್ತಿಗಳು ನಮ್ಮೊಳಗೆ ಪ್ರವೇಶ ಮಾಡಿ ಕೊಡುವ ಸಂಭವ ಇದೆ ಆದರೆ ದುರ್ಗೆ ಅವರನ್ನೆಲ್ಲರಿಗೂ ನೀನು ಓಡಿಸಿಬಿಡಬೇಕು ನಿನ್ನ ನಾಮದಿಂದಲೇ ಅಂದರೆ ದುರ್ಗೆ ಹೆಸರು ಕೇಳಿದ್ರೇ ಹೆದ್ರುಕೊಂಡು ಓಡಿ ಹೋಗ್ತಾರೆ ಆ ರೀತಿ ಅಂದರೆ ಪ್ರತಿಯೊಂದು ನಮಗೆ ಆ ದೇವಿ ಆ ರೀತಿ ಫಲವನ್ನು ಕೊಡ್ತಾ ಹೋಗ್ತಾಳೆ ಇನ್ನು ಯಾವ ರೀತಿ ಅಂತ ಹೇಳಿದರೆ ಯಾರನ್ನು ನೆಲಕ್ಕೆ ಚಚ್ಚಲಿಕ್ಕೆ ಹೋದಾಗ ಆಕಾಶಕ್ಕೆ ಹಾರಿ ಹೋದ್ಲು ಅಂತವಳು ಅಂತ ಹೇಳಿದರೆ ಯಾವತ್ತಿಂದ ಯಾವತ್ತಿಗೂ ದುರ್ಗೆಯನ್ನು ಏನೂ ಮಾಡಲಿಕ್ಕಾಗೋಲ್ಲ ಒಂದು ಸಣ್ಣ ಮಗು ಅಂತಲೂ ಅವಳಿಗೆ ಏನು ಮಾಡಲಿಕ್ಕಾಗೋಲ್ಲ ಯಾಕಂತೇಳಿದ್ರೆ ಎಲ್ಲ ಕ್ಷಣದಲ್ಲಿಯೂ ಕೂಡ ತಾನು ಎಲ್ಲರನ್ನು ಮೀರಿ ನಿಂತಿರುವಂಥವಳು ದುರ್ಗಾದೇವಿ ಅಂದರೆ ವಿಷ್ಣುವನ್ನು ಬಿಟ್ಟು ಮತ್ತಾರೋ ಅವಳನ್ನು ಮೀರಿ ನಿಂತವಳಿಲ್ಲ ವಿಷ್ಣು ಮಾತ್ರ ಇವಳನ್ನು ಮೀರಿ ನಿಂತಿರುವ ದುರ್ಗೆಯಿಂದ ದೇವಿಯಿಂದ ವಾಸುದೇವಸ್ಯ ಭಗಿನೀಂ ಇನ್ನು ಎಂಥ ದುರ್ಗೆಯನ್ನು ಧರ್ಮರಾಜ ಸ್ತೋತ್ರ ಮಾಡ್ತಾ ಅಂದರೆ ಯಾರು ಕೃಷ್ಣನ ತಂಗಿಯಾಗಿದ್ದಾಳೆ ಕೃಷ್ಣನ ತಂಗಿಯಾದ ದುರ್ಗಾದೇವಿಯನ್ನು ಅಂದರೆ ಕೃಷ್ಣನಿಗಿಂತ ಸಣ್ಣವಳು ಕೃಷ್ಣನ ಕೃಷ್ಣನಿಂದ ತಾನು ಅನುಗ್ರಹಿತಳಾದವಳು ಅಂತಹ ದುರ್ಗಾದೇವಿ ಅವಳನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂದರೆ ಇದರ ನಾವು ತಿಳ್ಕೊಳ್ಬೇಕಾದದ್ದೇನದ ಧರ್ಮರಾಜ ದುರ್ಗೆಯೇ ಸರ್ವೋತ್ತಮಳು ಅಂತ ತಿಳ್ಕೊಂಡಿಲ್ಲ ದುರ್ಗೆಯೇ ಎಲ್ರಿಗಿಂತ ಕೃಷ್ಣನಿಗಿಂತಲೂ ದುರ್ಗೆಯೇ ದೊಡ್ಡವಳು ತಿಳ್ಕೊಂಡಿಲ್ಲ ಮತ್ತು ಕೃಷ್ಣನ ಅನುಗ್ರಹವನ್ನು ಪಡೆದ ದುರ್ಗೆ ಅವಳನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ದಿವ್ಯ ಮಾಲ್ಯಾ ವಿಭೂಷಿತಂ ದಿವ್ಯವಾದ ಮಾಲೆ ಮಾಲೆಗಳಿಂದ ಅಲಂಕೃತಳಾದವಳು ನಾನಾ ವಿಧವಾದ ಮಾಲೆಗಳು ಮುತ್ತಿನ ಮಾಲೆ ಇರ್ಬೋದು ವಜ್ರದ ಮಾಲೆ ಇರ್ಬೋದು ಇಂಥ ಮಾಲೆಗಳಿಂದ ಅಲಂಕೃತಳಾದವಳು ದಿವ್ಯಾಂಬರಧರಾಂ ದಿವ್ಯವಾದ ಅಂಬರ ವಸ್ತ್ರ ತೊಟ್ಟವಳು ಇವೆಲ್ಲ ದಿವ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಮನುಷ್ಯಲೋಕದೆಲ್ಲ ಅವಳು ದೇವಲೋಕದ್ದು ದೇವಲೋಕದ ವಸ್ತ್ರ ಅಂತೆ ದೇವಲೋಕದ ಆಭರಣಗಳಂತೆ ಅಷ್ಟು ಮಾತ್ರ ಅಲ್ಲ ಖಡ್ಗ ಖೇಟಕ ಧಾರಿಣೀ ಖಡ್ಗ ಹಾಗೂ ಗುರಾಣಿ ಇದನ್ನು ಹಿಡ್ಕೊಂಡವಳು ಇಷ್ಟೇ ಆಯುಧ ಅಲ್ಲ ನಾನಾ ವಿಧವಾದ ಆಯುಧಗಳನ್ನು ಹಿಡ್ಕೊಂಡಿದ್ದಾಳೆ ದೇವಿ ಎಷ್ಟು ಬೇಕಾದರೂ ಆಯುಧಗಳನ್ನು ಹಿಡ್ಕೊಂಡಿದ್ದಾಳೆ ಆದರೆ ಈಗ ಧರ್ಮರಾಜ ಯಾಕೆ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾನೆಂದರೆ ಯುದ್ಧಕ್ಕೆ ಹೊರಟಾಗ ಕತ್ತಿ ಹಿಡ್ಕೊಂಡು ಹೊರಡದಲ್ವ ಕತ್ತಿ ಗುರಾಣಿ ಹಿಡ್ಕೊಂಡು ಅದಕ್ಕೋಸ್ಕರ ಇವಾಗ ಅದನ್ನು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿಕೊಳ್ತಾ ಇದ್ದಾನೆ ಸ್ತೋತಂ ಪ್ರಚಕ್ರಮೇ ಭೂಯೋ ವಿವಿಧೈ ಸ್ತೋತ್ರ ಸಂಭವೈ ನಾನಾ ವಿಧವಾದ ಆ ದೇವಿಯ ಏನು ಮಹಿಮೆಗಳಿದೆ ಅದನ್ನೆಲ್ಲ ತಾನು ಸ್ತೋತ್ರ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಯಾವ ರೀತಿ ಅಂದರೆ ಆ ಮಂತ್ರ್ಯ ಮೊದಲು ಅವಳನ್ನು ಆವಾಹನೆ ಮಾಡಿದಂತೆ ಆವಾಹನೆ ಮಾಡುವುದು ಅಂತೇಳಿದ್ರೇನು ದುರ್ಗೆಯನ್ನು ಕರೆಯುವುದು ಆಗಚ್ಚ ಆಗಚ್ಚ ಅಂತ ಅಂದರೆ ಬಾ ದೇವಿ ಬಾ ನನ್ನನ್ನು ಅನುಗ್ರಹ ಮಾಡಲಿಕ್ಕೆ ಬಾ ಈ ರೀತಿ ದೇವಿಯರ ಮನ ದೇವಿಯನ್ನು ಮನಸ್ಸಿನಿಂದಲೇ ಕರೆದು ಆ ದುರ್ಗಾದೇವಿಯನ್ನು ಯಾಕಂತೇಳಿದರೆ ದರ್ಶನಾಕಾಂಕ್ಷಿ ಏ ದೇವಿ ನಿನ್ನನ್ನು ನೋಡಬೇಕಾಗಿದೆ ನನಗೆ ನಿನ್ನ ಅನುಗ್ರಹವನ್ನು ಪಡೀಬೇಕಾಗಿದೆ ಅಂತ ಹೇಳಿ ಆ ದೇವಿಯನ್ನು ನೋಡುವ ಆಕಾಂಕ್ಷೆಯಿಂದಾಗಿ ಮನಸ್ಸಿನಲ್ಲೇ ಅವಳನ್ನು ಕರೆದು ಇದು ಆವಾಹನೆ ಅದಕ್ಕೆ ಆವಾಹನೆಗೆ ಮುಖ್ಯ ಬೇಕಾದದ್ದು ಏನಂದರೆ ಮಂತ್ರಕ್ಕಿಂತಲೂ ಒಳಗಿನ ಭಾವನೆ ಒಳಗಿನಿಂದ ಭಕ್ತಿಯಿಂದ ಕರಿಬೇಕು ಹೇ ದೇವಿ ನೀನು ಬರಬೇಕು ಇಷ್ಟೆಲ್ಲ ಮಹಾತ್ಮೆ ಉಳ್ಳವಳು ನೀನು ಬರಬೇಕು ಅಂತ ಕರೆದು ನಂತರ ಅವಳನ್ನು ಇಲ್ಲಿ ಸನ್ನಿಹಿತಳಾಗು ಅಂತ ಕೂರಿಸಿ ಆಮೇಲೆ ಅವಳನ್ನು ಹೊಗಳಬೇಕು ಅವಳಿಗೆ ಉಪಚಾರಗಳನ್ನೆಲ್ಲ ಮಾಡಿ ಆ ರೀತಿ ಮನಸ್ಸಿನಲ್ಲೇ ಕರೆದು ಕೂರಿಸಿದ ಅವಳಿಗೇನು ಉಪಚಾರ ಬೇಕು ಎಲ್ಲವನ್ನು ಮಾಡಿದ ನಾಡಿ ಮಾಡಿ ಆಮೇಲೆ ಅವಳು ಸ್ತೋತ್ರ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾನೆ ನಮೋಸ್ತು ಬರದೆ ಕೃಷ್ಣೆ ವ್ರತಚಾರಿಣಿ ಹೇ ದೇವಿ ನಮಸ್ಕಾರ ನಿನಗೆ ನೋಡಿ ಇದು ಮೊದಲು ಮಾಡಬೇಕಾದದ್ದು ದೇವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಯಾರ ಎಂಥವಳು ಅಂದರೆ ಬರದೆ ಅಂದರೆ ಶ್ರೇಷ್ಠವಾದದ್ದನ್ನು ಕೊಡುವವಳು ದುರ್ಗಾದೇವಿ ನಿಜವಾಗಿ ಅನುಗ್ರಹ ಮಾಡಿದ್ಲು ಅಂತೇಳಿದರೆ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದು ಅಂತೇಳಿದರೆ ಅದನ್ನು ಸೋಲಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅದನ್ನು ಕಸಿದುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂಥದ್ದನ್ನು ಕೊಡುವವಳು ಯಾದರೆ ನಾವು ಈ ಲೆಕ್ಕಾಚಾರ ಮಾಡಬೇಕಾದದ್ದು ಏನೆಂದರೆ ದುರ್ಗೆಯದ್ದು ಕೂಡ ಮೂರು ವಿಧವಾದ ರೂಪ ಇದೆ ಸಾತ್ವಿಕ ರೂಪ ರಾಜಸ್ವರೂಪ ತಾಮಸವಾದ ರೂಪ ಮೂರು ವಿಧವಾದ ದೇವಿಯ ರೂಪಗಳಿದೆ ದುರ್ಗಾ ರೂಪಗಳಿದೆ ದುರ್ಗೆಯದ್ದೇ ಮೂರು ವಿಧವಾದ ರೂಪಗಳಿದೆ ಅದರಲ್ಲಿ ದುರ್ಗೆಯ ಸಾತ್ವಿಕವಾದ ರೂಪಗಳೇನಿದೆ ಆ ರೂಪಗಳಿಂದ ನಮಗೆ ಸಿಗುವ ಅನುಗ್ರಹ ಯಾವತ್ತೂ ಶಾಶ್ವತವಾಗಿರುವಂಥದ್ದು ಅಂಥ ವರವಳನ ಶ್ರೇಷ್ಠವಾಗಿರುವಂಥದ್ದು ಆ ವರವನ್ನು ಕೊಡುವಂಥವಳಂದೇಳು ಮತ್ತೆ ಅವಳು ಅಂದರೆ ಕೃಷ್ಣೆ ದುರ್ಗೆಯ ಬಣ್ಣ ಯಾವುದು ಅವಳು ಕಪ್ಪು ವರ್ಣದವಳು ದುರ್ಗೆ ನೀಲಿ ಬಣ್ಣದವಳು ಅಂದರೆ ಕಪ್ಪು ಅಂತ ಹೇಳಿದ ಕೂಡಲೇ ಸಾಮಾನ್ಯ ಕೃಷ್ಣನ ಹಾಗೆಯೇ ಕೃಷ್ಣನ ನಾವು ಹೇಳ್ತೇವೆ ನೀಲಮೇಘ ಶ್ಯಾಮ ಅಂತ ಹಾಗೆ ಇವಳು ಕೂಡ ದುರ್ಗೆಯು ಕೂಡ ಯಾವತ್ತೂ ನಾವು ದುರ್ಗಾರೂಪದ ಚಿಂತನೆ ಆ ರೀತಿ ಮಾಡಬೇಕಾದದ್ದು ಕೃಷ್ಣ ಅದಕ್ಕೆ ಅವಳು ಹೆಸರೇ ಕಾಳಿ ಅಂತ ಕಾಳಿ ಅಂತ ಕರೆಯುವುದು ಅದಕ್ಕೋಸ್ಕರವೇ ಯಾಕಂತ ಹೇಳಿದರೆ ಕಪ್ಪು ವರ್ಣ ಆದರೆ ಆ ಕಾಳಿ ಕಪ್ಪು ವರ್ಣ ಏನಿದೆ ಕೆಟ್ಟದಲ್ಲ ಅದಕ್ಕೆ ಅವಳನ್ನು ಕರೆಯುವುದು ಭದ್ರಕಾಳಿ ಅಂತ ಭದ್ರ ಅಂದರೆ ಮಂಗಳಕರವಾದ ಕಪ್ಪು ಬಣ್ಣದವಳವಳು ಅಂತ ಯಾವ ರೀತಿ ಒಂದು ಶಾಲಗ್ರಾಮವನ್ನು ನೋಡ್ತೇವೆ ಕಪ್ಪು ಕಪ್ಪಾದರೂ ಕೂಡ ಎಷ್ಟು ಚೆಂದ ಆ ರೀತಿ ಇವಳು ಅತ್ಯಂತ ಸುಂದಳವಾದ ಸುಂದರವಾದ ಕಪ್ಪು ಬಣ್ಣ ಉಳವಳು ಕೌಮಾರ ವ್ರತಚಾರಿಣಿ ಸಾಮಾನ್ಯವಾಗಿ ದುರ್ಗಾರೂಪ ಅಂತ ಕೂಡಲೇ ನಾವು ವಿಷ್ಣುವಿನ ಪತ್ನಿ ಹಾಗೆ ಶಿವನ ಪತ್ನಿ ಈ ರೀತಿಯೆಲ್ಲ ಲೆಕ್ಕಾಚಾರ ಮಾಡೋದುಂಟು ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾಳೆ ಅವಳು ಬ್ರಹ್ಮಚಾರಿಣಿ ದುರ್ಗಾ ರೂಪವನ್ನು ನಾವು ಚಿಂತನೆ ಮಾಡುವುದು ಬ್ರಹ್ಮಚಾರಿಣಿಯಾದ ರೂಪ ಅದು ಕುಮಾರಿಯವಳು ಯಾವತ್ತು ಕುಮಾರಿ ಅದರಿಂದಾಗಿ ಯಾವತ್ತು ದುರ್ಗಾರಾಧನೆಯಲ್ಲಿ ನೀವು ನೋಡ್ಬೋದು ಕನ್ನಿಕೆಯರಿಗೆ ಬಹಳ ಮಹತ್ವ ಪುಟ್ಟ ಮ ಹೆಣ್ಣು ಮಕ್ಕಳು ಏನಿರ್ತಾರೆ ಹೆಣ್ಣು ಮಕ್ಕಳಿಗೆ ಬಹಳ ಮಹತ್ವ ಎಲ್ಲಿ ಆದರೆ ದುರ್ಗಾರಾಧನೆಯನ್ನು ಮಾಡಬೇಕಾದ್ರೆ ಕಾರಣ ಏನಂದರೆ ಅವಳು ಆ ರೀತಿ ಇರುವಂಥವಳು ಕುಮಾರಿಯಾಗಿರುವವಳು ಸಾಮಾನ್ಯ ಕುಮಾರಿ ಅಂತ ಹೇಳಿದರೆ ಹತ್ತು ವರ್ಷದ ಒಳಗಿನ ಹೆಣ್ಣು ಎರಡು ವರ್ಷದ ಮೇಲೆ ಹತ್ತು ವರ್ಷದ ಒಳಗೆ ಅವಾಗ ಕುಮಾರಾವಸ್ಥೆ ಅಂತ ಕುಮಾರಿಯಾಗಿರುವಂಥವಳವಳು ಅದು ವ್ರತ ಅಂತೆ ಅವಳದು ಅಂದರೆ ವ್ರತ ಅಂದರೆ ಹಾಗೇ ಇರುವವಳು ಅದಕ್ಕಾಗಿ ಅಲ್ಲಿ ಇವಾಗ ಬೇರೆ ಇವ ಈ ದುರ್ಗಾರೂಪ ಅನ್ನೋದು ಲಕ್ಷ್ಮಿಯದ್ದೇ ರೂಪ ಶ್ರೀ ಭೂ ಅಂತ ಆದರೆ ಶ್ರೀದೇವಿ ಭೂದೇವಿ ಇವರನ್ನು ನಾರಾಯಣನ ಪತ್ನಿಯರು ಅಂತ ನಾವು ಚಿಂತನೆ ಮಾಡಿದರೂ ಕೂಡ ಲಕ್ಷ್ಮೀ ನಾರಾಯಣನ ಪತ್ನಿ ಆಗಿದ್ದರೂ ಕೂಡ ದುರ್ಗಾ ರೂಪದಲ್ಲಿ ಮಾತ್ರ ಅವಳನ್ನು ಕೃಷ್ಣನ ತಂಗಿ ತಂಗಿಯಿಂದಲೇ ನಾರಾಯಣನ ತಂಗಿ ತಂಗಿಯಿಂದಲೇ ಸ್ತೋತ್ರಗಳೆಲ್ಲ ಶಾಸ್ತ್ರಗಳಲ್ಲೇ ಹೇಳುತ್ತದ ಹೊರತು ನಾರಾಯಣನ ಅಂತ ಈ ದುರ್ಗಾ ರೂಪವನ್ನು ಉಪಾಸನೆ ಮಾಡಲ್ಲ ಕಾರಣ ಏನೆಂದರೆ ಅವಳು ಬ್ರಹ್ಮಚಾರಿಣಿಯಾಗಿರುವಂಥವಳು ಬ್ರಹ್ಮಚಾರಿಣಿಯಾದ ರೂಪ ಅದು ದುರ್ಗಾರೂಪ ಅನ್ನುವಂಥದ್ದು ಬಾಲಾರ್ಕ ಸದೃಶಾಕಾರೇ ಅವಳು ಯಾವ ರೀತಿ ಅಂತ ಹೇಳಿದರೆ ಉದಯಿಸುವ ಸೂರ್ಯನ ಹಾಗೆ ಪ್ರಭೆಯಿಂದ ಕೂಡಿರುವಂಥವಳಂತೆ ಉದಯಿಸುವ ಸೂರ್ಯನ ಪ್ರಭೆಯಿಂದ ಕೂಡಿರುವವಳು ಅಷ್ಟು ಮಾತ್ರ ಅಲ್ಲ ಚಂದ್ರನಂತೆ ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳವಳಂತೆ ಅದಕ್ಕೆ ಹೇಳ್ತಾರೆ ಪೂರ್ಣಚಂದ್ರನಿ ಭಾನನೇ ಪೂರ್ಣ ಚಂದ್ರದಂತೆ ಅಂದರೆ ಆ ರೀತಿ ಕಾಂತಿಯಿಂದ ಶೋಭಿಸ್ತಾ ಇರುವವಳು ದುರ್ಗೆ ಅತ್ಯಂತ ಸುಂದರಿಯಂತೆ ಅವಳು ದುರ್ಗೆ ಅಂದರೆ ಅತಿ ಸುಂದರಿ ಅದೇ ಶುಂಭ ನಿಶುಂಭರಿಗೆ ಈ ಚಂಡಮುಂಡರು ಹೋಗಿ ಅದೇ ಹೇಳುವಂಥದ್ದು ಈ ದೇವಿ ಮಹಾತ್ಮೆಯಲ್ಲಿ ನಿನ್ನ ಬಳಿ ಏನೇನೇನೇನು ಮುತ್ತು ರತ್ನ ವಜ್ರ ವೌಡೂರಿಯಾ ಅವರು ಇವರು ಸ್ತ್ರೀಯರು ಇವರೆಲ್ಲರೂ ಕೂಡ ಹೊರಟು ಹೋದ್ರು ಅವಳ ಮುಂದೆ ಅಂತ ಯಾಕಂದರೆ ಅವಳೊಬ್ಬಳು ನಿನ್ನೊಟ್ಟಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿರುವುದೆಲ್ಲ ವ್ಯರ್ಥ ಯಾಕಂದರೆ ಅಂಥ ಸೌಂದರ್ಯವತಿ ಅವಳು ನೋಡಿ ಹೀಗೆ ಆ ದುರ್ಗೆಯ ಸೌಂದರ್ಯ ಅಂತ ಹೇಳುವುದೇನಿದೆ ಅದು ಅಸದೃಶ ಅದಕ್ಕೆ ಅವಳದೇ ತ್ರಿಪುರ ಸುಂದರಿ ತ್ರಿಲೋಕ ಸುಂದರಿ ಅಂತ ಅದಕ್ಕೆ ಅವಳನ್ನು ಮೂರು ಲೋಕದಲ್ಲಿ ಅವಳಿಗೆ ಸರಿಸಾಟಿಯಾದ ಸುಂದರಿ ಇಲ್ಲ ಅಂತ ಅಂಥ ಸುಂದರಿ ಅವಳು ಕಪ್ಪು ಕೃಷ್ಣವರ್ಣದ ಸುಂದರಿ ಆ ದುರ್ಗೆ ಅದನ್ನು ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಪೂರ್ಣಚಂದ್ರನಿ ಭಾನನಿ ಅಂತ ಹೇಳಿ ಇನ್ನು ಚತುರ್ಭುಜೆ ನಾಲ್ಕು ಭುಜದಿಂದ ಈಗ ಧರ್ಮರಾಜ ಚಿಂತನೆ ಮಾಡ್ತಾ ಇರೋದು ನಾಲ್ಕು ಭುಜದಿಂದ ಎರಡು ಭುಜದಲ್ಲೂ ಇದ್ದಾಳೆ ದುರ್ಗೆ ನಾಲ್ಕು ಭುಜದಲ್ಲಿದ್ದಾಳೆ ಆರು ಭುಜ ಎಂಟು ಭುಜ ಹತ್ತು ಹನ್ನೆರಡು ಅಂದರೆ ಭಕ್ತರು ಹೇಗೆ ಚಿಂತನೆ ಮಾಡ್ತಾರೋ ಆ ರೀತಿ ಕಾಣಿಸಿಕೊಳ್ತಾಳೆ ದುರ್ಗೆ ನಾನಾ ವಿಧವಾದ ಭುಜ ಉಳ್ಳವಳಾಗಿರ್ತಾಳೆ ಭಕ್ತರ ಅಭೀಷ್ಟಕ್ಕೆ ಸರಿಯಾಗಿ ಕಾಣಿಸಿಕೊಳ್ತಾಳೆ ಈಗ ನಾಲ್ಕು ಭುಜದಿಂದ ಸ್ಥಾನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅಂತಹ ಮತ್ತು ಪೀನಶ್ರೋಣಿಪಯೋಧರೇ ಅಂತ ಹೇಳ್ತಾರೆ ತುಂಬಿದ ಎದೆಯುಳ್ಳವಳಂತೆ ತುಂಬಿದ ಸೊಂಟ ತುಂಬಿದ ಎದೆ ಉಳ್ಳವಳು ಅಂದರೆ ನೀ ಶ್ರೋಣಿ ಅಂತ ಹೇಳಿದರೆ ಹಿಂದಿನ ಭಾಗ ಅಂದರೆ ಬೆನ್ನಿನ ಹಿಂದಿನ ಭಾಗ ಏನಿದೆ ಅದು ತುಂಬಿರುವಂಥವಳವಳು ಅಂದರೆ ಇದು ಸ್ತ್ರೀಯರಿಗೆ ಯಾವತ್ತು ಲಕ್ಷಣ ತುಂಬಿದ ಎದೆ ಅದರಿಂದ ತುಂಬ ಅಂದರೆ ಮಹಾ ಸುಂದರಿಯಾಗಿರುವವಳು ಅಂತ ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಮಯೂರ ಪಿಚ್ಚವಲಗೆ ವಿಶೇಷ ಒಂದೊಂದು ಹೇಳ್ತಾನ ಈ ಧರ್ಮರಾಜ ತಾನು ಲೆಕ್ಕಾಚಾರ ಮಾಡ್ತಾ ಇರುವಂಥ ದುರ್ಗೆ ಏನಿದ್ದಾಳೆ ಅವಳು ಬಳೆಯನ್ನು ತೊಟ್ಟಿದಾಳಂತೆ ಎಂಥ ಬಳೆ ಅಂದರೆ ನವಿಲಿನ ಗರಿಯ ಬಳೆ ನೋಡಿ ನವಿಲಿನ ಗರಿ ಬಳೆ ತೊಟ್ಟವಳು ಸಾಮಾನ್ಯವಾಗಿ ಈ ರೀತಿ ಇರ್ಬೋದು ಅವಳು ಆ ನಂದಗೋಪನ ಮನೆಯಲ್ಲಿದ್ದವಳಲ್ಲ ಅಲ್ಲಿ ಬಂದವಳಲ್ಲ ಅದಕ್ಕಾಗಿ ಕೃಷ್ಣ ನವಿಲಿನ ಗರಿ ಯಾವ ರೀತಿ ತಲೆಯಲ್ಲಿ ಧರಿಸಿದ ಹಾಗೆ ಇವಳು ಆ ನವಿಲಿನ ಗರಿಯ ಬಳೆಯನ್ನು ತೊಟ್ಟವಳಂತೆ ಮಯೂರ ಪಿಚ್ಚವಲಗೆ ಗದಾ ಚಕ್ರಾಸಿ ಧಾರಿಣಿ ಅದೇ ರೀತಿ ಗದ ಚಕ್ರ ಮುಂತಾದವುಗಳನ್ನು ಧಾರಣೆ ಮಾಡಿದವಳಂತೆ ಅವಳು ಮತ್ತು ಖಡ್ಗ ಮುಂತಾದವುಗಳನ್ನು ಧಾರಣೆ ಮಾಡಿದವಳಂತೆ ನಮಸ್ತೆ ಭುಜಪತ್ರಾಕ್ಷಿ ಕಮಲದಂತೆ ಕಣ್ಣುಳ್ಳವಳು ಅಂದರೆ ಕಮಲದಂತೆ ಗಣ್ಣಿನಿಂದ ಭಕ್ತರನ್ನು ಅರಸುವಳು ಹರಸುವಂಥವಳು ನಮಸ್ತೆ ತ್ರಿಜದ ತ್ರಿದಶಾ ಅರ್ಚಿತೆ ಎಲ್ಲ ದೇವತೆಗಳೇನಿದ್ದಾರೆ ದೇವತೆಗಳಿಂದ ಪೂಜಿಸಲ್ಪಡುವವಳು ಇವಳು ನಾರಾಯಣನನ್ನು ಪೂಜಿಸ್ತಾಳೆ ಯಾವತ್ತೂ ಮನಸ್ಸಿನಿಂದ ನಾರಾಯಣನನ್ನು ಪೂಜಿಸ್ತಾಳೆ ಇದು ಸ್ಪಷ್ಟವಾಗಿ ಬರ್ತದೆ ಪುರಾಣಗಳಲ್ಲಿ ಯಾವಾಗ ದೈತ್ಯರು ಇವಳ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ದೇವಿ ನೀನು ಬಂದು ನಮಗೆ ರಕ್ಷಣೆ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರು ನೀವು ನನಗೆ ನೀನು ನನಗೆ ರಕ್ಷಣೆಯನ್ನು ಕೊಡಬೇಕು ದೈತ್ಯರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ಆಯಿತು ಅಂತ ದೇವಿ ಹೊರಟಲಂತೆ ಯುದ್ಧಕ್ಕೆ ಹೊರಟಾಗ ದೇವತೆಗಳಲ್ಲೇ ಪ್ರಾರ್ಥನೆ ಮಾಡಿಕೊಂಡ್ರಂತೆ ದೇವಿ ನೀನು ಕವಚವನ್ನು ಧಾರಣೆ ಮಾಡು ಅಂತ ಕವಚ ಧಾರಣೆ ಮಾಡು ದೈತ್ಯ ಯುದ್ಧ ಮಾಡಬೇಕಾದ್ರೆ ಅಂತ ನಗ್ತಾಳೆ ನಕ್ಕ ಹೇಳ್ತಾಳೆ ನನಗೆ ಯಾಕೆ ಕವಚ ಅಂತ ಯಾಕಂದರೆ ನನಗೆ ನಾರಾಯಣನೇ ಕವಚವಾಗಿದ್ದಾನೆ ಅಂತ ನನಗೆ ಕವಚವಾಗಿರುವವನು ನಾರಾಯಣ ಆ ನಾರಾಯಣನೇ ನನ್ನ ರಕ್ಷಣೆ ಕೊಡ್ತಾ ಇದ್ದಾನೆ ಆ ನಾರಾಯಣನ ರಕ್ಷಣೆಯಿಂದಾಗಿ ನಾನು ಯುದ್ಧವನ್ನು ಮಾಡ್ತೇನೆ ಸ್ಪಷ್ಟವಾಗಿ ಇದು ಪುರಾಣದಲ್ಲಿ ಬರುವಂತಹ ಕಥೆಗಳು ಆ ರೀತಿಯಾಗಿ ಯಾವತ್ತೂ ಕೂಡ ಇವಳು ತಾನು ಮೂರು ಲೋಕದಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಡ್ತಾಳೆ ತಾನು ನಾರಾಯಣನನ್ನು ಪೂಜಿಸ್ತಾಳೆ ನಾರಾಯಣನ ರಕ್ಷಣೆಯನ್ನು ಯಾವತ್ತೂ ತಾನು ಹೊಂದಿರುವಂಥವಳು ಅಂತಹ ಏನಿದ್ದಾಳೆ ಅವಳನ್ನು ಇನ್ನೂ ಅನೇಕ ಇಂತಹ ಆ ಧರ್ಮರಾಜನ ಸ್ತೋತ್ರಗಳಿದೆ ಅದರ ಮುಖಾಂತರ ಸ್ತೋತ್ರವನ್ನು ಮಾಡ್ತಾ ಕಡೆಗೆ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ ಸ್ವಾಮಿ ಏ ದೇವಿ ನಿನಗೆ ಗೊತ್ತಿದೆ ನಾನಿವತ್ತು ಎಂಥ ಸ್ಥಿತಿಯಲ್ಲಿದ್ದೇನೆ ಅಂತ ದುಃಖ ಅನ್ವಿತೋಹಂ ಪ್ರಲಭಾಮಿ ದುರ್ಗೆ ಉನ್ಮತ್ತವ ದೀನಮನ ನಿರಾಶಃ ತುಂಬ ದುಃಖದಲ್ಲಿದ್ದೇನೆ ಅಂದರೆ ಕಷ್ಟದಲ್ಲಿದ್ದೇನೆ ಈ ರೀತಿ ದುಃಖಿಸ್ತಾ ಇದ್ದೇನೆ ಧಕ್ಕೆ ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನ್ನ ಮನಸ್ಸಿನ ಅಭಿಲಾಷೆಯನ್ನು ಪೂರ್ಣೆ ಮಾಡುವಂತ ದುರ್ಗೆಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಆಶ್ಚರ್ಯ ಏನು ಅಂತೇಳಿದರೆ ನಾವು ಕೂಡ ಸ್ತೋತ್ರ ಮಾಡ್ತೇವೆ ಬೇಕಾದಷ್ಟು ದುರ್ಗಾ ಸ್ತೋತ್ರ ಮಾಡ್ತೇವೆ ಸ್ತೋತ್ರ ಮಾಡಿ ಮುಗಿಸಿದರೆ ಏನೂ ಆಗೋಲ್ಲ ನಮಗೆ ಮಾಮೂಲಿ ಆಗೇ ಇರ್ತದೆ ಆದರೆ ನೋಡಿ ಧರ್ಮರಾಜ ಒಂದೇ ಬಾರಿ ಸ್ತೋತ್ರ ಮಾಡಿದ್ದು ದುರ್ಗೆಯನ್ನು ಮನಃಪೂರ್ವಕವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಿದ ಏವಂ ಸ್ತುತಾ ಹಿ ಸಾ ದೇವಿ ದರ್ಶಯಾಮಾಸ ಪಾಂಡವಂ ಕೂಡಲೇ ಎದುರಲ್ಲಿ ಕಾಣಿಸಿಕೊಂಡ್ಲಂತೆ ನೋಡಿ ಏನು ಆಶ್ಚರ್ಯ ಧರ್ಮರಾಜ ಪ್ರಾರ್ಥನೆ ಮಾಡಿಕೊಂಡು ಕೂಡಲೇ ಈ ರೀತಿ ಸ್ತೋತ್ರ ಹೇಳಿದ ಕೂಡಲೇ ಎದುರಿಗೆ ಬಂದು ನಿಂತಿದ್ದಾಳಂತೆ ಉಪ ಸಂಗಮ್ಯ ರಾಜಾನಂಭಂಚೇದ ಬ್ರವೀತ್ ಅಷ್ಟು ಮಾತ್ರ ಅಲ್ಲ ಧರ್ಮರಾಜನನ್ನು ಕುರಿತು ಮಾತಾಡ್ತಾ ಇದ್ದಾಳಂತೆ ಏನೆಂದರೆ ಶೃಣುರಾಜನ್ ಮಹಾಬಾಹು ಮದೀಯ ವಚನ ಪ್ರಭೋ ಭವಿಷ್ಯದ ಚಿರಾದೇವ ಸಂಗ್ರಾಮೇ ವಿಜಯಸ್ಥವಾ ನೋಡು ರಾಜ ನಿನಗೆ ಹೇಳ್ತಾ ಇದ್ದೇನೆ ಸದ್ಯದಲ್ಲಿಯ ಯುದ್ಧ ಆಗತ್ತೆ ಆ ಯುಗ್ ಯುದ್ಧದಲ್ಲಿ ನೀನು ಶತ್ರುಗಳನ್ನು ಸೋಲಿಸ್ತೀಯ ನಿನಗೆ ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾಳೆ ಮಮ ಪ್ರಸಾದ ನಿರ್ಜಿತ್ಯ ಹತ್ವಾ ಕೌರವವಾಹಿನೀ ರಾಜ್ಯಂ ನಿಷ್ಕಂಟಕಂ ಕೃತ್ ಭೋಕ್ಷಸೇ ಪೃಥ್ವೀಂ ಪುನಃ ನನ್ನ ಅನುಗ್ರಹದಿಂದಾಗಿ ನೀನು ಅವರೆಲ್ಲ ದೈತ್ಯರನ್ನು ಕುಲ್ತೀಯ ಈ ಒಂದು ವರ್ಷ ವಿರಾಟ್ ನಗರದಲ್ಲಿ ನೀವು ಯಾರಿಗೂ ಗೊತ್ತಾಗದ ಹಾಗೆ ನಾನು ನೋಡಿಕೊಳ್ತೇನೆ ಯಾರಾದರೂ ನಿಮ್ಮ ಹತ್ರವನ್ನು ಮೋಹಿಸಿ ಬಿಡ್ತೇನೆ ನಿಮ್ಮ ನಿಜವಾದ ರೂಪ ಗೊತ್ತಾಗದ ಹಾಗೆ ಈ ರೀತಿ ಅನುಗ್ರಹವನ್ನು ಮಾಡಿ ಆ ಅದೃಶ್ಯಗಳಾಗುವುದಂತೆ ದೇವೆ ಎಷ್ಟು ಆಶ್ಚರ್ಯ ನಾವು ಎಷ್ಟು ಒದ್ದಾಡಿದರೂ ಬರೋಲ್ಲ ಆದರೆ ನೋಡಿ ಧರ್ಮರಾಜ ಒಂದು ಸಲಹೆ ಹೇಳಿದ ಕೂಡಲೇ ಬಂದುಬಿಟ್ಲಲ್ವ ಅದಕ್ಕೆ ಕಾರಣ ಏನಂತೇಳಿದರೆ ಕೃಷ್ಣನ ಪರಮಾನುಗ್ರಹ ಇರುವುದು ಧರ್ಮರಾಜನ ಮೇಲೆ ಪಾಂಡವರ ಮೇಲೆ ಪಾ ಮಹಾಭಾರತ ಇದನ್ನೇ ನಮಗೆ ಮೂಲಭೂತವಾಗಿ ತಿಳಿಸ್ತಾ ಇರುವಂಥದ್ದು ಏನೆಂದರೆ ಯಾರಿಗೆ ಕೃಷ್ಣನ ಅನುಗ್ರಹ ಇದೆ ಅವರಿಗೆ ಸಮಸ್ತ ದೇವತೆಗಳದ್ದು ಅನುಗ್ರಹ ಇದೆ ಅಂತ ಅರ್ಥ ಅಂತ ನಾಡು ಇದರಿಂದೇ ನೋಡಿದ್ವು ಯಕ್ಷನಾಗಿ ಬಂದವನು ಧರ್ಮ ಯಮಧರ್ಮ ಆ ಯಮಧರ್ಮನ ಅನುಗ್ರಹ ಮಾಡಿ ಹೋದ ಇವರೇನು ಕೇಳಲಿಲ್ಲ ಯಾಕಂದರೆ ಕೃಷ್ಣನ ಭಕ್ತರು ಅಂತ ಹಿಂದೆಯೂ ಕೂಡ ನಾಡು ನಾವು ಆ ಇದರಲ್ಲಿ ಕಿರಾತನಾಗಿ ಯಮಧರ್ಮ ಬಂದ ಅಲ್ಲ ಇವನು ರುದ್ರದೇವರು ಬಂದರು ರುದ್ರದೇವರು ಬಂದವರು ಅರ್ಜುನನಿಗೆ ಪಾಶುಪತಾ ಅಸ್ತ್ರವನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ ನೋಡಿ ಪಾಶುಪತ ಅಸ್ತ್ರವನ್ನು ಶಿವ ಯಾರಿಗೂ ಕೊಟ್ಟಿಲ್ಲ ಅರ್ಜುನನಿಗೆ ಕೊಟ್ಟ ಯಾಕಂದರೆ ಕೃಷ್ಣನ ಭಕ್ತ ಎಲ್ಲ ದೇವತೆಗಳು ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಇವರೆಲ್ಲರೂ ತಮ್ಮ ತಮ್ಮ ಆಯುಧ ಕೊಟ್ಟರು ಅರ್ಜುನನಿಗೆ ಯಾಕಂದರೆ ಕೃಷ್ಣನ ಭಕ್ತ ಕುಬೇರ ನೋಡಿ ಯಮಧರ್ಮ ಈ ಭೀಮಸೇನ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋದ ಸೋಗಂಧಿಕಾ ಪುಷ್ಪ ಬಲಾತ್ಕಾರದಿಂದ ತೊಗೊಂಬಂದ ಆಗಲಿ ಏನು ಮಾತಾಡಲಿಲ್ಲ ತಗೊಂಡೋಗ್ಲಿ ತೊಗೊಂಡೋಗ್ಲಿ ಅಂತ ಹೇಳಿದ ಯಾಕೆ ಪಾಂಡವರಲ್ವ ಅಲ್ಲ ಪಾಂಡವರು ಹೇಳಿದ್ರೆ ಏನು ವೈಶಿಷ್ಟ್ಯ ಕೌರವರು ಪಾಂಡವರಲ್ವ ಆದರೆ ಕೌರವರು ಕುರುವಂಶದವರು ಇವರು ಕುರುವಂಶದವರೇ ಇವರಲ್ಲಿ ಏನು ವೈಶಿಷ್ಟ್ಯ ಅಂದರೆ ಕೃಷ್ಣನ ಭಕ್ತರು ಕೃಷ್ಣನ ಭಕ್ತರು ಅನ್ನುವುದೇ ಇವರಿಗೆ ದೊಡ್ಡ ರಕ್ಷಣೆ ಇದೇ ಹೇಳುವಂಥದ್ದು ನಾವು ಯಾವಾಗ ಕೃಷ್ಣನ ಉಪಾಸನೆಯನ್ನು ಮಾಡ್ತೇವೆ ನಾರಾಯಣನ ಉಪಾಸನೆ ಮಾಡ್ತೇವೆ ಸಮಸ್ತ ದೇವತೆಗಳು ಬಂದ ಅನುಗ್ರಹವನ್ನು ಯಾಕಂತ ಯಾಕಂತೇಳಿದರೆ ಎಲ್ಲರೂ ಕೃಷ್ಣನ ಪರಿವಾರದವರು ಕೃಷ್ಣನ ಭಕ್ತರು ಅಂದರೆ ಎಲ್ರಿಗೂ ಇಷ್ಟ ಆದರೆ ಯಾವ ದೇವತೆಗಳನ್ನು ನಾವು ತಿರಸ್ಕಾರ ಮಾಡಬಾರ್ದು ಯಾವ ದೇವತೆಗಳಿಗೆ ಅವಮಾನವನ್ನು ಮಾಡಬಾರ್ದು ಎಲ್ಲರನ್ನು ಕೃಷ್ಣನ ಭಕ್ತರು ಅಂತ ತಿಳಿದು ನಾವು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದರೆ ಮುಖ್ಯವಾಗಿ ಪ್ರಧಾನವಾಗಿ ಸರ್ವೋತ್ತಮನಾಗಿ ಕೃಷ್ಣನ ಆರಾಧನೆಯನ್ನು ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗುತ್ತೆ ಆ ರೀತಿ ಧರ್ಮರಾಜ ತಾನು ದುರ್ಗೆಯ ಸಾಕ್ಷಾತ್ ಪ್ರತ್ಯಕ್ಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಿದವನಾಗಿ ಈ ವಿರಾಟ್ ನಗರದ ಕಡೆಗೆ ಹೋಗ್ತಾ ಇದ್ದಾನಂತೆ ಹೋಗಿ ಅಲ್ಲಿ ಮೊದಲು ಯಾರು ಹೋಗುದು ಮೊದಲು ಧರ್ಮರಾಜ ನಾನು ಹೋಗ್ತೇನೆ ಅಂತ ಹೊರಟ ಆದರೆ ಹೊರಡೋದಾದರೆ ಹೇಗೆ ವೇಷ ಬದಲಿಸ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಆ ಯಕ್ಷಪ್ರಶ್ನೆಯ ಕಥೆ ಏನಿದೆ ಅದನ್ನು ನೆನಪು ಮಾಡಿಕೊಳ್ತಾನೆ ನೆನಪು ಮಾಡಿಕೊಂಡು ಈ ರೀತಿ ಅರಿಣಿ ಜಿಂಕೆ ತೊಗೊಂಡು ಹೋಯಿತು ಅದನ್ನು ಹಿಂಬಾಲಿಸ್ಕೊಂಡು ನಾವೆಲ್ಲವ ಬಂದು ಬಂದಾಗ ನೀವೆಲ್ಲ ನೀರು ಕುಡಿಯಲಿಕ್ಕೆ ಹೋದ್ರಿ ಮುರ್ಚೆ ತಪ್ಪಿ ಬಿದ್ದಿರಿ ಆವಾಗ ನಾನು ಹೋದೆ ಆ ಯಕ್ಷನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ ಕಡೆಗೆ ಆ ಯಕ್ಷನೇ ಯಮಧರ್ಮನಾಗಿ ನಿಂತ ಅನುಗ್ರಹವನ್ನು ಮಾಡಿದ ಅಜ್ಞಾತವಾಸದಲ್ಲಿ ನಾನು ನಿಮಗೆ ಅನುಗ್ರಹ ಮಾಡುತ್ತೇವೆ ನಿಮಗೇನು ಗೊತ್ತು ಉಳಿದವರಿಗೆ ಯಾರಿಗೂ ಗೊತ್ತಾಗದಾಗ ಮಾಡ್ತೇನೆ ಅಂತಹ ಯಮಧರ್ಮನ ಅನುಗ್ರಹದಿಂದಾಗಿ ನಾವು ಯಾರಿಗೂ ಗೊತ್ತಾಗದಾಗ ಆಗಲಿ ಅಂತ ಯಾವಾಗ ಧರ್ಮರಾಜ ಚಿಂತನೆ ಮಾಡಿದ ಅವನು ವೇಷನೇ ಬದಲಾಗಿಬಿಡ್ತಾನೆ ನೋಡಿ ಎಲ್ಲರದ್ದು ಇವನು ಮಾತ್ರ ಅಲ್ಲ ಉಳಿದ ನಾಲ್ವರು ಪಾಂಡವರದ್ದು ದ್ರೌಪದಿಯದ್ದು ವೇಷ ಬದಲಾಗಿಬಿಡ್ತಂತೆ ಏನು ಅದನ್ನು ಹೇಳ್ತಾ ಇದ್ದಾನೆ ಸಚದ್ವಿಜಾತಿ ತರುಣ ಸ್ತ್ರಿದಂಡೀ ಕೃತ್ ಕಮಂಡಲೂಷ್ಣೀಶ ಕೂಡಲೇ ಧರ್ಮರಾಜ ನೋಡ್ತಾ ಇದ್ದಾಗೆ ಬ್ರಾಹ್ಮಣ ತರುಣ ಆಗಿದ್ದಾನಂತೆ ಬ್ರಾಹ್ಮಣ ತರುಣ ಆಗಿದ್ದಾನೆ ತರುಣ ಅಂತೇಳಿದರೆ ಇವಾಗ ಸಾಮಾನ್ಯವನಗೊಂದು ಐವತ್ತರವತ್ತು ವರ್ಷ ಆದರೆ ಇವತ್ತೊಂದು ಮೂವತ್ತು ವರ್ಷದವರೆ ಕಾಣಿಸ್ತಾ ಇದ್ದಾನೆ ಧರ್ಮರಾಜ ಅಷ್ಟು ಮಾತ್ರ ಅಲ್ಲ ದಂಡ ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನಂತೆ ಸನ್ಯಾಸಿ ಸನ್ಯಾಸಿಯ ದಂಡವನ್ನು ಧರಿಸಿದ್ದಾನಂತೆ ಮತ್ತು ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಕೈಯಲ್ಲಿ ಕಮಂಡಲು ಕಮಂಡಲು ದಂಡವನ್ನು ಧರಿಸಿ ಇದರಲ್ಲಿ ಪೇಟ ತಲೆಗೆ ಪೇಟ ಯಾಕಂದರೆ ಹಿಂದೆ ಸನ್ಯಾಸಿಗಳು ತಲೆಗೆ ಪೇಟ ಧರಿಸ್ತಾ ಇದ್ರು ಅಂತ ಕಾಣಿಸ್ತದೆ ಆ ರೀತಿ ಪೇಟವನ್ನು ಧರಿಸಿದನಂತೆ ನಂತರ ಸುರಕ್ತ ಮಾಂಜಿಷ್ಠವರಾಂಬರ ಶಿಖಿ ಒಳ್ಳೆಯ ಸನ್ಯಾಸಿಗಳು ಧರಿಸುವಂತಹ ಕೇಸರಿ ವಸ್ತ್ರ ಏನಿದೆ ಕೇಸರಿ ವಸ್ತ್ರವನ್ನು ಧರಿಸಿ ತಾನು ಜುಟ್ಟನ್ನು ಬಿಟ್ಟಿದ್ದಾನಂತೆ ಅಂದರೆ ಈ ಸನ್ಯಾಸಿಗಳಲ್ಲಿ ಪರಮಹಂಸ ಸನ್ಯಾಸಿಗಳು ಮಾತ್ರ ಜುಟ್ಟು ಬಿಡೋಲ್ಲ ಇನ್ನು ಬಹುದರಕ ಕುಟೀಚಕ ಮುಂತಾದವರೆಲ್ಲ ಇದ್ದಾರೆ ಕುಟೀಚಕ ಬಹುದರ ಬಹುದಕ ಇವರೆಲ್ಲರೂ ಈ ಜಿ ಜುಟ್ಟನ್ನು ಬಿಡ್ತಾರೆ ಆ ರೀತಿ ಇವನು ಜುಟ್ಟನ್ನು ಬಿಟ್ಟಿದ್ದಾನಂತೆ ಶಿಖಿ ಪವಿತ್ರ ಪಾಣಿರ್ ದದೃಶ ತಮದ್ ಕೈಯಲ್ಲಿ ಪವಿತ್ರ ಹಾಕ್ಕೊಂಡಿದ್ದಾನಂತೆ ದರ್ಬೆಯಿಂದ ಮಾಡಿದ ಪವಿತ್ರ ಅದನ್ನು ಹಾಕಿಕೊಂಡು ತಾನು ತಥೈವ ತೇಷಾಮಪಿ ಧರ್ಮಚಾರಿಣ ಮುಳಿದವರಿಗೂ ಅವರು ಬೇಕಾದ ವೇಷ ಧರ್ಮರಾಜ ಸರಿ ನಾನು ಈ ವೇಷದಿಂದಾಗಿ ಯಮದ ಈ ವಿರಾಟ ರಾಜನ ಆಸ್ಥಾನವನ್ನು ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಎಲ್ಲರಿಗಿಂತ ಮೊದಲು ಇವನು ಪ್ರವೇಶ ಮಾಡಿದ್ನಂತೆ ನೋಡ್ತಾನೆ ಆ ವಿರಾಟನ ಆಸ್ಥಾನವನ್ನು ಯಾರೂ ತಡೆಯಲಿಲ್ಲ ಯಾಕಂದರೆ ಸನ್ಯಾಸಿಗಳಲ್ವ ಸ್ವಾಮಿಗಳು ಸನ್ಯಾಸಿಗಳು ಯಾರೂ ತಡೆಯಲಿಲ್ಲ ಸೀದಾ ಆಸ್ಥಾನಕ್ಕೆ ಹೋದರೆ ಏನು ರಾಜನ ಒಂದು ವೈಭವ ಎಲ್ಲ ಈ ಸಾಮಂತರು ರಾಜರುಗಳು ಎಲ್ಲ ನಾನಾ ವಿಧವಾದ ಉಡುಗೊರೆಗಳನ್ನು ತಂದು ಅವನಿಗೆ ಒಪ್ಪಿಸ್ತಾ ಇದ್ದಾರಂತೆ ಇವನು ಇಂದ್ರನ ಸಭೆಯಲ್ಲಿ ಕೂತ ಇಂದ್ರನಾಗಿ ಕಾಣಿಸ್ತಾ ಇದ್ದಾನಂತೆ ವಿರಾಟರಾಜ ಜವಾನು ಬಹಳ ಒಳ್ಳೆಯವನವನು ಅಂತಹ ಆ ನನ್ನ ಕಂಡ ಕೋವಾ ವಿಜಾನಾತಿ ಪುರಹಾಸ್ಯ ದರ್ಶನಂ ವಿರಾಟರಾಜನು ಕೂಡ ಇವನನ್ನು ನೋಡಿದ ಧರ್ಮರಾಜ ನೋಡಿದ ಧರ್ಮರಾಜ ನೋಡಿದ ಕೂಡಲೇ ಇವನಿಗೆ ಆಶ್ಚರ್ಯ ಆಯಿತಂತೆ ಯಾರಿದು ನನ್ನ ಸಭೆಗೆ ಬರ್ತಾ ಇರೋದು ಈ ರೀತಿ ಯಾರು ಬರ್ತಾ ಇದ್ದಾರೆ ಕೋವಾ ವಿಜಾನಾತಿ ಪುರ ದರ್ಶನಂ ಯುವಾಂ ಸಭಾಂ ಯೋಯ ಮುಪೈತಿ ಮಾಮಿಕಾಂ ರೂಪೇಣ ಸಾರೇಣ ವಿದಾರಯನ್ಮಹೀ ಶ್ರಿಯಾಖ್ಯಂ ವೈಶ್ರವಣೋ ದ್ವಿಜೋ ಯಥ ಯಾರಿದು ಈ ರೀತಿ ಬರ್ತಾ ಇದ್ದಾನೆ ಇವನ ಒಂದು ಕಾಂತಿಯಿಂದ ಇಡೀ ಸಭೆಯನ್ನು ಮುಗ್ಧಗೊಳಿಸ್ತಾ ಇದ್ದಾನೆ ಯಾರಿವನು ಸಾಮ ಸಾಕ್ಷಾತ್ ಕುಬೇರನೆ ಬರ್ತಾ ಇದ್ದಾನ ಮೃಗೇಂದ್ರರಾಟೆ ಪೋಮಮ ಒಳ್ಳೆ ಒಂದು ಸಿಂಹ ಸಿಂಹದ ನಡಿಗೆಯಲ್ಲಿ ಬರ್ತಾ ಇದ್ದಾನೆ ಅಥವಾ ಒಂದು ದೊಡ್ಡ ಗಜರಾಜ ಬಂದಾಗ ಬರ್ತಾ ಇದ್ದಾನೆ ಯಾರಿದು ಇವನು ನೋಡಿದರೆ ಯಾರೋ ದೊಡ್ಡ ರಾಜ ಇದ್ದ ಕಾಣಿಸ್ತಾ ಇದ್ದಾನೆ ಆದರೆ ಇಂದಿನಿಂದ ಯಾರೂ ಸೇವಕರಿಲ್ಲ ಇನ್ಯಾರೂ ಇಲ್ಲ ಇವನಿಗೆ ಕ್ಷಾತ್ರಂತರೂಪಂ ಹಿ ಬಿಭರ್ತಯಂ ಭೃಷಂ ಇವನ ಮುಖವನ್ನು ನೋಡಿದರೆ ಇವನ ದೇಹವನ್ನು ನೋಡಿದರೆ ಖಂಡಿತವಾಗಿ ಇವನು ಕ್ಷತ್ರಿಯ ಅಂತ ಕಾಣಿಸ್ತಾ ಇದೆ ನೋಡಿ ವಿರಾಟ್ ರಾಜ ಲೆಕ್ಕಾಚಾರ ಮಾಡಿದ ಕ್ಷತ್ರ ತೇಜಸ್ಸಿವನಲ್ಲಿ ಕಾಣಿಸ್ತಾ ಇದೆ ಆದರೆ ಸನ್ಯಾಸಿಯ ವೇಷವನ್ನು ಧರಿಸಿದಾನಲ್ವ ವಿಭಾತ್ಯಯಂ ಕ್ಷತ್ರಿಯ ಏವ ನಾಣ್ಯಥಾ ಖಂಡಿತವಾಗಿಯೂ ಕೂಡ ಇವನು ಕ್ಷತ್ರಿಯನೇ ಇವನು ಬ್ರಾಹ್ಮಣ ಅಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಇವನು ಇಡೀ ಭೂಮಂಡಲವನ್ನೇ ಆಡಲಿಕ್ಕೆ ಯೋಗ್ಯನಾದವನು ಒಂದು ಸಣ್ಣ ಹಳ್ಳಿಗೆ ಇಳಿ ಅಲ್ಲ ಇಡೀ ಭೂಮಂಡಲವನ್ನೇ ಆಡಲಿಕ್ಕೆ ಯೋಗ್ಯವಾದಂತಹ ತೇಜಸ್ಸು ಇವನಲ್ಲಿ ನನಗೆ ಕಾಣಿಸ್ತಾ ಇದೆ ನಕ್ಷತ್ ನಾಕ್ಷತ್ರಿಯೋ ನೂನಮಯಂ ಭವಿಷ್ಯತಿ ಕ್ಷತ್ರಿಯ ಅಲ್ಲದವ್ರಿಗೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಾನೆ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಮಾಡ್ತಾ ಇರಬೇಕಾದ್ರೆ ಬಂದ ಧರ್ಮರಾಜ ಬಂದ ಧರ್ಮರಾಜ ಬಂದವನೇ ತಾ ಎಲ್ಲ ಸಭೆ ಇವನತ್ರನೇ ಇದೆಯಂತೆ ನೋಡ್ತಾ ಇರಬೇಕಾದ್ರೆ ತಮಬ್ರವೀತ್ ಪ್ರಾಂಜಲಿರೇವ ಪಾರ್ಥಿವ ವಿರಾಟರಾಜೋ ಮಧುರಾಕ್ಷರಂ ವಚಃ ಯಾವಾಗವನು ನೋಡಿದ ನೋಡಿದ ಕೂಡಲೇ ವಿರಾಟರಾಜ ಕೈ ಮುಗಿದನಂತೆ ಕೈ ಮುಗಿದು ತಾನು ಹೇಳ್ತಾನಂತೆ ಸ್ವಾಮಿ ಯಾರು ನೀವು ಯಾಕೋಸ್ಕರ ಬಂದಿದ್ದೀರಿ ಕ್ವವಾಸ್ಯಸೇ ವರಂ ಕರವಾಣಿತೇ ದ್ವಿಜಃ ನೀವು ಎಲ್ಲಿರ್ತೀರಿ ಇವತ್ತು ನನ್ನಿಂದ ಏನಾಗಬೇಕಾಗಿದೆ ಶ್ರುತಂಚ ಶೀಲಂಚ ಕುಲಂಚ ಶಂಸಮೇ ನಿಮ್ಮ ಕುಲ ಯಾವುದು ನಿಮ್ಮ ತಂದೆ ತಾಯಂದಿರಿ ಯಾರು ನಿಮ್ಮ ಗೋತ್ರ ಯಾವುದು ನಿಮ್ಮ ಹೆಸರೇನು ನಿಮ್ಮ ದೇಶ ಯಾವುದು ಎಲ್ಲ ನನಗೆ ತಿಳಿಸ್ರಿ ಸತ್ಯ ಪ್ರತಿಜ್ಞಾಂಹಿ ಭವಂತಿ ಸಾಧವ ವಿರಾಟ್ ರಾಜ ಹೇಳಿದಾನೆ ಯಾವತ್ತು ಸಜ್ಜನರ ಲಕ್ಷಣ ಎಂದರೆ ಸತ್ಯವನ್ನೇ ಹೇಳಬೇಕು ಮೊದಲೇ ಧರ್ಮರಾಜ ಇವನಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ ಅದಕ್ಕೆ ಸರಿಯಾಗಿ ವಿರಾಟ್ ರಾಜ ಸತ್ಯ ಹೇಳುವುದು ಸಜ್ಜನರ ಲಕ್ಷಣ ಅಂತ ಹೇಳಿದ ಇನ್ನು ಸತ್ಯ ಹೇಳಿದೆ ಇರಲಿಕ್ಕಾಗತ್ತೆ ಧರ್ಮರಾಜನಿಗೆ ಇಷ್ಟು ಹೇಳಿದ ಮೇಲೆ ವಿಶೇಷತ ಪ್ರವ್ರಜಿತಾದ್ವಿಜಾತಯ ಅದರಲ್ಲೂ ಕೂಡ ನಿಮ್ಮಂಥ ಸನ್ಯಾಸಿಗಳಾದ ಬ್ರಾಹ್ಮಣರು ಸುಳ್ಳು ಹೇಳುವುದೇ ಇಲ್ಲ ಅಂತ ಹೇಳಿದ ಧರ್ಮರಾಜನಿಗೆ ಇವೆಲ್ಲ ಕಟ್ಟು ಕಟ್ಟುಬೀಳಿತಾ ಇದೆ ಇವಾಗ ಈ ಸುಳ್ಳು ಹೇಳಲಿಕ್ಕೆ ಆಗೋಲ್ಲ ಅವನಿಗೆ ಸತ್ಯವನ್ನು ನುಡಿಬೇಕು ಸತ್ಯ ಹೇಳಿದರೆ ಬೀಳ್ತಾನೆ ಇವಾಗ ಅದಕ್ಕೋಸ್ಕರ ತವ ಅನುರೂಪಂ ಪ್ರಚರಾತಿಹ್ಯಂ ನಂಜಾವಮಂತ ಹಿ ಅಭಿಭಾಷಿತ ನಿಮ್ಮ ಒಂದು ರೂಪ ಮುಂತಾದವುಗಳನ್ನು ನೋಡಿದರೆ ಖಂಡಿತ ನೀವು ಹೇಳಲ್ಲ ಸತ್ಯವನ್ನು ಹೇಳ್ತೀರಿ ಆ ಸತ್ಯವನ್ನು ಹೇಳಿ ನಿಜವಾಗ್ಲೂ ಕೂಡ ನಿಮ್ಮ ಮುಖ ನೋಡ್ತಾ ಇದ್ದರೆ ನನಗೆ ಯಾಕೆ ಕಾಣುತ್ತೆ ಅಂದರೆ ಇಡೀ ನನ್ನ ಭೂಮಿಯನ್ನೇ ನಿಮಗೆ ಕೊಟ್ಟುಬಿಡೋಣ ಅಂತ ಕಾಣಿಸ್ತದೆ ನೀವೇ ರಾಜ್ಯ ಭಾರ ಮಾಡಲಿಕ್ಕೆ ಯೋಗ್ಯರಾದವರು ಅಂತ ಕಾಣಿಸ್ತಾ ಇದೆ ನನಗೆ ಅಂತ ಈ ರೀತಿ ಹೇಳಿದಾಗ ಏವಂ ತಮುವ ಚ ಪಾರ್ಥಿವ ಯುಧಿಷ್ಠಿರೋ ಧರ್ಮಮ ವೇಕ್ಷ ಚಾಸಕೃತ ಧರ್ಮರಾಜ ಯಾವಾಗ ಈ ರೀತಿ ವಿರಾಟ ರಾಜ ಹೇಳಿದ ಹೇಳಿದ ಕೂಡಲೇ ಧರ್ಮವನ್ನು ಯೋಚನೆ ಮಾಡಿದ್ದಂತೆ ಹೌದು ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾ ಇದ್ದಾನೆ ಸತ್ಯವನ್ನು ನುಡಿಬೇಕು ಹಾಗಂತ ಸತ್ಯ ಹೇಳಿದೆ ಅಂದರೆ ಸಿಕ್ಕಿಬೀಳಿತಾನೆ ಅದಕ್ಕೆ ಏನು ಮಾಡೋಣ ಅದಕ್ಕೆ ಹೇಳ್ತಾನೆ ಸತ್ಯಂಬಚಕ್ಕೋನ್ಮಿಘ ಭಕ್ತು ಮುತ್ಸಹೇತ್ ಯಥಾಪ್ರತಿಜ್ಞಂಚು ಶೃಣುಶ್ವ ಪಾರ್ಥಿವ ಕೂಡಲೇ ಹೇಳಿದ ಈ ಕಾಲದಲ್ಲಿ ಯಾರು ಸತ್ಯ ಹೇಳ್ತಾರೆ ಧರ್ಮರಾಜ ಎಂಬ ಈ ಕಾಲದಲ್ಲಿ ಯಾರು ಸತ್ಯ ಹೇಳ್ತಾರೆ ಹಾಗಿದ್ರೂ ಕೂಡ ನಾನು ಹೇಳ್ತೇನೆ ಮಾತುಗಳನ್ನು ಹೇಳ್ತೇನೆ ಶ್ರುತಂಚ ಶೀಲಂಚ ಶೀಲಂ ಚ ಕುಲಂ ಚ ಕರ್ಮ ಜನ್ಮ ಚ ದೇಶಮೇ ವಚ ಹೇಳ್ತೇನೆ ನಾನು ಏನೇನು ತಿಳ್ಕೊಂಡಿದ್ದೇನೆ ನನ್ನ ಕುಲ ಯಾವುದು ಗೋತ್ರ ಯಾವುದು ಇವೆಲ್ಲ ಹೇಳ್ತೇನೆ ಕೇಳು ಅಂತ ಧರ್ಮರಾಜ ಹೇಳಲಿಕ್ಕೆ ಶುರು ಮಾಡಿದ ಗುರು ಉಪದೇಶಾ ನಿಯಮಾತ್ ದೃಢವ್ರತಂ ಕುಲಕ್ರಮಾರ್ಥಂ ಪಿತೃಭರ್ನಿಯೋಜಿತ ದ್ವಿಜೋವ್ರತೆನಾಸ್ವಿಜ ಪ್ರಭೋ ಸುಮುಂಡಿತ ಪ್ರವ್ರಜಿತಸ್ತ್ರೀದಂಡ ಗುರುಗಳ ಉಪದೇಶದಿಂದಾಗಿ ಈ ಘಟ್ಟಿಯಾದ ಸನ್ಯಾಸ ವ್ರತವನ್ನು ತೊಟ್ಟವನಾಗಿದ್ದೇನೆ ಅಷ್ಟು ಮಾತ್ರ ಅಲ್ಲ ನಮ್ಮ ತಂದೆಯಿಂದಾಗಿ ಕುಲಕ್ರಮಾರ್ಥಂ ಈ ಕುಲಕ್ರಮಕ್ಕೆ ಅಂತೇಳಿದರೆ ಈ ಕುಲದ ಬ್ರಾಹ್ಮಣ ಜಾತಿಗೆ ಏನಿದ್ದಾನೆ ಬ್ರಾಹ್ಮಣ ಜಾತಿಗೆ ಅಂಟಿಕೊಂಡಿದ್ದೇನೆ ನಿಜವಾಗಲೂ ಕೂಡ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ವೃತವುಳ್ಳವನಾಗಿದ್ದೇನೆ ಆದರೆ ಬ್ರಾಹ್ಮಣ ಅಲ್ಲ ಸತ್ಯ ಯಾಕಂದರೆ ಅವರಿಗೆ ಸುಳ್ಳು ಹೇಳಿ ಬರೋಲ್ಲ ಯಾವತ್ತೂ ಸತ್ಯವಂತರಿಗೆ ಸುಳ್ಳು ಹೇಳಿ ಭಾರಿ ಕಷ್ಟ ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ವೃತ್ತದಲ್ಲಿದ್ದೇನೆ ತಂದೆಯ ಒಂದು ಅನುಗ್ರಹದಿಂದಾಗಿ ಈ ರೀತಿ ಬ್ರಾಹ್ಮಣರ ವೇಷವಂತದಲ್ಲಿದ್ದೇನೆ ಸುಮುಂಡಿತ ತಲೆಯನ್ನು ಬೋಳಿಸ್ಕೊಂಡು ಸನ್ಯಾಸಿ ವೇಷದಲ್ಲಿದ್ದೇನೆ ಈ ರೀತಿ ಹೇಳಿದ ವಾಸ್ತವಿಕವಾಗಿದೆ ಮೇಲು ನೋಟಕ್ಕೆ ಕಂಡ ಅರ್ಥ ಯಾರೋ ಗುರುಗಳು ಉಪದೇಶ ಮಾಡಿದ್ದಾರೆ ಅವನಿಗೆ ಯಾರೋ ತಂದೆ ಏನೋ ಕುಲ ಇದಕ್ಕೋಸ್ಕರ ಹೇಳಿದ್ದಾರೆ ಹಾಗೆ ಅಂತ ಆದರೆ ನಿಜವಾಗಲೂ ಅವನು ಹೇಳ್ತಾ ಇರೋದು ಸತ್ಯವೇ ಏನಂತ ಹೇಳಿದರೆ ಗುರು ಉಪದೇಶ ನಮ್ಮ ಗುರುಗಳಾದ ದೌಮ್ಯಾಚಾರ್ಯರು ಹೇಳಿದ್ದಾರೆ ಮೊದಲು ಅವನಿಗೆ ಉಪದೇಶ ಕೊಟ್ಟರು ನೋಡು ರಾಜನ ಬಳಿ ಇರಬೇಕು ಅಂದರೆ ಹೀಗೆ ಹೀಗಿರಬೇಕು ಅಂತ ನಮ್ಮ ಗುರುಗಳಾದ ದೌಮ್ಯಾಚಾರ್ಯರ ಆದೇಶದಂತೆ ಈ ರೀತಿ ನಾನು ಸನ್ಯಾಸಿ ವೇಷದಲ್ಲಿದ್ದೇನೆ ಈ ಸನ್ಯಾಸದ್ದಾದ್ರೂ ಹೇಗಂತ ಹೇಳಿದ್ರೆ ನಮ್ಮ ಅಪ್ಪ ಯಮಧರ್ಮ ಆ ಯಮಧರ್ಮನ ಯಾಕಂದರೆ ಮೊದಲೇ ಪ್ರಾರ್ಥನೆ ಮಾಡ್ಕೊಂಡು ಕೂಡ ವೇಷ ಬದಲಾಯಿತಲ್ವ ಸನ್ಯಾಸಿ ಅದಲ್ವ ನಮ್ಮಪ್ಪ ಯಮಧರ್ಮ ಏನು ಯಾಕಂದರೆ ಯಮಧರ್ಮದಿಂದ ಬಂದವನು ಇವನು ಧರ್ಮರಾಜ ನಮ್ಮಪ್ಪ ಏನು ಅನ್ವಯ ಮಾಡಿದ್ದಾರೆ ಅದರಿಂದಾಗಿ ರೀತಿ ಆಗಿದ್ದೇನೆ ಆದರೆ ಅಪ್ಪ ಯಾರು ಅಂತ ಕೇಳಿಲ್ಲ ಇವನು ಅದರಿಂದಾಗಿ ಅದು ಇನ್ನೂ ಸ್ಪಷ್ಟ ಹೇಳಿದ ನಾನು ಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ವ್ರತದಲ್ಲಿದ್ದೇನೆ ಕ್ಷತ್ರಿಯ ಅಂತ ಹೇಳಲಿಲ್ಲ ಇವರಷ್ಟೇ ಅಷ್ಟೆಲ್ಲ ಇನ್ನೂ ಹೇಳ್ತಾನೆ ಇದಂ ಶರೀರಂ ಮಮ ಶಶ್ಯ ಮಾನುಷಂ ಸಮಾವೃತ ಪಂಚಭಿರೇ ಧಾತುಭಿ ಮಮೈವ ಪಂಚೇಂದ್ರಿಯ ಗಾತ್ರದರ್ಶಿನೋ ವದಂತಿ ಪಂಚೈವ ಪಿತೃನ್ಯಥಾಶ್ರುತಿ ನಿಮ್ಮ ತಂದೆ ಯಾರಪ್ಪ ಅಂತ ಕೇಳಿದರೆ ನೋಡು ಈ ದೇಹ ನೋಡ್ತಾ ಇದೆಯಾ ಈ ದೇಹ ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಸಾಮಾನ್ಯವಾಗಿ ಮಮೈವ ಪಂಚೇಂದ್ರಿಯ ಗಾತ್ರದರ್ಶಿನಃ ಸಾಮಾನ್ಯವಾಗಿ ಯಾರು ಈ ಪಂಚಭೂತಗಳನ್ನು ನೋಡ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಐದು ತಂದೆಯರಿಂದ ಹುಟ್ಟಿದವನಿವನು ಅಂತ ಹೇಳ್ತಾರೆ ನನ್ನನ್ನು ನೋಡಿದವರು ತಂದೆ ಯಾವುದು ಐದು ತಂದೆ ಅಂತ ಹೇಳಿದ್ರೆ ಇದೆ ಪಂಚಭೂತಗಳು ಪಂಚಭೂತ ನಿರ್ಮಿತವಾದಂಥ ಯಾಕಂದರೆ ತಂದೆ ಮಗನನ್ನು ಹುಟ್ಟಿಸ್ತಾನೆ ತಂದೆ ಮಗನನ್ನು ಹುಟ್ಟಿಸಿದರೂ ಕೂಡ ಆ ವೀರ್ಯ ಅನ್ನೋದು ಪಂಚಭೂತಾತ್ಮಕವಾದ ದೇಹ ಆಗುತ್ತೆ ಅಂದರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಅದರಿಂದ ನಿರ್ಮಿತವಾದ ದೇಹ ಅದೇ ನಮ್ಮನ್ನು ಕಾಪಾಡೋದು ಅದೇ ನನ್ನ ತಂದೆ ಈ ರೀತಿ ಅಂತ ತಿಳ್ಕೊ ಅಂತ ಈ ರೀತಿ ಹೇಳ್ತಾ ಇದ್ದಾನೆ ಒಗಟಿನ ಹಾಗೆ ಮನುಷ್ಯ ಜಾತಿತ್ವ ಅಚಿಂತೆಯನ್ನಹಂ ನ ಚಾಸ್ಮುಲ್ಯ್ಯ ಪಿತೃಭಿ ಸ್ವಭಾವತಃ ಕಂಕೋಸ್ವಿ ನಾಂನ ವಿಷಯ ತ್ವಗ ತ್ವ ಆಗತೋ ವ್ರತಿ ದ್ವಿಜಾತಿ ಸಕೃತೇನ ಕರ್ಮಣ ಇನ್ನೂ ನಿಮ್ಗೆ ಸ್ಪಷ್ಟ ಆಗ್ಲಿಲ್ವ ನಮ್ಮಪ್ಪ ಅಂತ ಇನ್ನು ನಿನಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಹೇಳ್ತಾನೆ ನಾನು ಮನುಷ್ಯ ಅನ್ನೋದೊಂದು ಬಿಟ್ಬಿಟ್ರೆ ನಮ್ಮಪ್ಪ ಇದೇನಲ್ವ ನಮ್ಮಪ್ಪನಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟವೇ ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದರೆ ಮನುಷ್ಯ ಅನ್ನೋದೊಂದು ಬಿಟ್ಬಿಟ್ರೆ ದೇವತೆಯಾಗಿ ನಾನು ಯಮಧರ್ಮನೂ ಒಬ್ಬರೇ ಅದನ್ನು ಹೇಳ್ತಾ ಇರೋದು ಆದರೆ ಇಲ್ಲಿ ಮನುಷ್ಯ ಅನ್ನೋ ಒಂದು ಬಿಟ್ಟರೆ ನಮ್ಮಪ್ಪನಿಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ ಅಲ್ಲಿ ಹೇಳಿ ಧರ್ಮರಾಜ್ತೆ ಯಾಕಂದರೆ ಸುಳ್ಳೇಳಿಗೆ ಬರೋಲ್ಲ ಅವರಿಗೆ ಪಾಪ ಮತ್ತು ಹೆಸರಿನಿಂದ ಕಂಕ ಅಂತ ಕರೆಯಲ್ಪಡ್ತಾರೆ ನನ್ನನ್ನು ಕಂಕ ಅಂತ ನಾನು ಕರಿತೇನೆ ಅಂತ ಹೇಳ್ತಾ ದ್ಯೂತ ಪ್ರಸಂಗಾತ್ ಅಧನೋಸ್ಮಿ ರಾಜನ್ ಏನು ಮಾಡ್ತೀಯಾ ಜೂಜಾಡಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ ಅದು ಸುಳ್ಳಲ್ಲ ಆದರೆ ಕೌರವರ ಹತ್ರ ಅಂತ ಹೇಳಲಿಲ್ಲ ಅಷ್ಟೇ ಜೂಜಾಡಿ ಎಲ್ಲ ಕಳ್ಕೊಂಡಿದ್ದೇನೆ ಸತ್ಯ ಪ್ರತಿಜ್ಞಾ ಸತ್ಯಪ್ರತಿಜ್ಞಾವ್ರತಿನಶ್ಚರಾಮಹ ಸತ್ಯ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ಆ ಸತ್ಯ ಪ್ರತಿಜ್ಞೆಯನ್ನು ಪೂರ್ಣ ಮಾಡಲಿಕ್ಕೋಸ್ಕರ ತಿರುಗುತ್ತಾ ಇದ್ದೇನೆ ಅದೇ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಈ ಪ್ರತಿಜ್ಞೆ ಮಾಡಿದ್ದೇನೆ ಅದಕ್ಕೆ ಇದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಆದರೆ ಹೇಳ್ತಾ ಇರೋದು ಸತ್ಯವೇ ಧರ್ಮರಾಜ ಯಾಕಂದರೆ ಅವನ ಬಾಯಲ್ಲಿ ಸುಳ್ಳು ಅಂತದಿಲ್ಲ ಅಂಥದ್ದಿಲ್ಲ ಅಷ್ಟು ಮಾತ್ರ ಅಲ್ಲಿ ಹೇಳ್ತಾನೆ ಇದಿಷ್ಟಿರಸ್ಯಸ್ಮಿ ಸಖಾಭವಂಪುರ ಹಿಂದೆ ಧರ್ಮರಾಜ ಇದ್ದಾನಲ್ವ ಧರ್ಮರಾಜನ ಗೆಳೆಯನಾಗಿದ್ದೆ ನಾನು ಎಷ್ಟರ ಮಟ್ಟಿಗೆ ಅಂತೇಳಿದರೆ ಗೃಹ ಪ್ರವೇಶೀಚ ಶರೀರಮೇವಾ ಅವನ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಅವನ ಮನೆಯನ್ನೇ ಪ್ರವೇಶ ಮಾಡಿದಾಗೆ ಅವನ ಮವಿನ ಮನೆಯನ್ನೇ ಪ್ರವೇಶ ಮಾಡಿದಾಗೆ ಅವನ ಶರೀರವನ್ನೇ ಪ್ರವೇಶ ಮಾಡಿದಾಗ ಅವನ ಗೆಳೆಯಾಗಿದ್ದೆ ಆದರೆ ಇವನು ಯಾರು ಅಂತ ಗೊತ್ತಾಗಬೇಕಾಗೆ ಗೂಢವಾಗಿ ಇವಳೇ ಧರ್ಮರಾಜ ಅಂತ ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅದರ ಹೇಳಿದ್ರು ಅಷ್ಟು ನಾನು ಕ್ಲೋಸ್ ಫ್ರೆಂಡ್ ಆಗಿದ್ದೆ ಅಂತ ಅಲ್ಲಿ ಹೇಳ್ತಾ ಇರ್ತಾರೆ ಬಾಯಲ್ಲಿ ನೋಡಿದ್ರಾಗೆ ಅವನ ಮನೆಯನ್ನೇ ಪ್ರವೇಶ ಮಾಡಿದಾಗ ಅವನ ಶರೀರವನ್ನೇ ಪ್ರವೇಶ ಮಾಡಿದಾಗ ನಾನು ಅವನ ಗೆಳೆಯಾಗಿದ್ದೆ ಆದರೆ ಆ ಶರೀರ ಪ್ರವೇಶ ಮಾಡೋದು ಯಾರು ಇವನೇ ತಾನೆ ಧರ್ಮರಾಜರ ಶರೀರ ಪ್ರವೇಶ ಮಾಡು ಧರ್ಮರಾಜನೇ ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನು ಹೇಳ್ತಾನೆ ಮದ ಅಜ್ಞಯ ತತ್ರ ವಿಚೇರು ರಂಗನ ಆ ಧರ್ಮರಾಜನ ಆಸ್ಥಾನದಲ್ಲಿ ಯಾವ ರೀತಿ ಇದ್ರ ಗೊತ್ತುಂಟಾ ನಾನು ಹೇಳಿದ್ರೇನೆ ದಾಸದಾಸಿಯರು ಕೆಲಸ ಮಾಡ್ತಾಯಿದ್ರು ಇವನೇ ಹೇಳ್ತಾ ಇರೋದು ನಾನು ಹೇಳಿದ್ರೇನೆ ದಾಸದಾಸಿಯರು ಕೇಳ್ತಾ ಮಾತ್ರ ಇದ್ರು ಅಷ್ಟು ಮಾತ್ರ ಅಲ್ಲ ಎಲ್ಲ ಕುದುರೆಗಳು ಕೂಡ ನಾನು ಹೇಳಿದಾಗೆ ಕೇಳ್ತಾ ಇದ್ವಲ್ಲಿ ಮಯ ಆಗತಂ ತಸ್ಯ ಪುರೇತು ಯತ್ಪುರ ನ ತತ್ಕದಾಚಿತ್ ಕದಾಚಿತ್ ಕೃತವಾನ್ ಆ ಧರ್ಮರಾಜನ ಪಟ್ಟಣದಲ್ಲಿ ನಾನು ಏನು ಕೆಲಸ ಮಾಡಿದ್ದೇನೆ ಯಾರೂ ಮಾಡಿಲ್ಲ ಆ ಕೆಲಸ ಅಂದರೆ ಇವನೇ ಇದೆಲ್ಲ ಧರ್ಮರಾಜ ರಾಜ್ಯಭಾರ ಮಾಡಿದ್ದಾನೆ ಆದರೆ ನೋಡಿ ಯಾವುದನ್ನು ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಆದರೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಇದೇ ಸರಸ್ಯ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಯಾರಿಗೂ ಅತ್ತಾಗಲ್ಲ ಆ ರೀತಿ ಆದರೆ ಯಾವುದೂ ಸುಳ್ಳಲ್ಲ ಈ ರೀತಿ ಹೇಳ್ತಾ ಇದೇ ನೋಡಿ ಚಮತ್ಕಾರ ಚಮತ್ಕಾರದ ಮಾತುಗಳಂದರೆ ಹೀಗೇನೆ ತಸ್ಯ ವಯಸ್ಸಮ ಸಖ ಚರಾಮಿ ಸರ್ವಾಂ ವಸುಧಾಂ ಸುದ ನಿಜವಾಗ್ಲೂ ಕೂಡ ಧರ್ಮರಾಜನ ವಯಸ್ಸಿಗೆ ಸಮನಾದವನು ನಾನು ಯಾಕೆಂದ್ರೂ ಧರ್ಮರಾಜ ಅವನ ಗೆಳೆಯನಾದವನು ಅವನ ಗೆಳೆಯನಾದವನು ಅವನಿಗೆ ಸಮಾನನಾದವನು ಏನು ಮಾಡ್ತೀಯ ಶಾಂತಿ ಇಲ್ಲದೆ ನಾನು ಕಳ್ಕೊಂಡಿದ್ದೇನೆ ಎಲ್ಲ ಕಳ್ಕೊಂಡಿದ್ದೇನೆ ಅದಕ್ಕಾಗಿ ಇವತ್ತು ವ್ರತದಲ್ಲಿದ್ದವನಾಗಿ ಈ ರೀತಿ ನಾನು ಸಂಚಾರವನ್ನು ಮಾಡ್ತಾ ಇದ್ದೇನೆ ಇನ್ನು ನನ್ನ ಗೋತ್ರ ಯಾವುದಂತ ಕೇಳಿದೆಯಲ್ವಾ ಗೋತ್ರ ಹೇಳ್ತೇನೆ ಕೇಳು ವೈಯಾಗ್ರಪಾದೋಸ್ಮೆ ನರೇಂದ್ರ ಗೋತ್ರಕಃ ನಾನು ವೈಯಾಗ್ರಪಾದ ಗೋತ್ರದವನು ಇದು ಪಾಂಡವರದ್ದೇ ಗೋತ್ರ ಭೀಷ್ಮಾಚಾರ್ಯರು ಅವ್ರ ಕುಲೇ ಕುಲೇ ಏನಿದೆ ಅವ್ರ ಗೋತ್ರವೇ ಇದು ವೈಯಾಗ್ರಪಾದ ಗೋತ್ರ ಸ್ಪಷ್ಟ ಹೇಳ್ತಾ ಇದ್ದಾನೆ ವೈಯಾಗ್ರಪಾದ ಗೋತ್ರದವನೊಂದು ನಾವು ಭೀಷ್ಮರಿಗೆ ತರ್ಪಣ ಕೊಡಬೇಕಾದ್ರೆ ಇದೇ ಹೇಳ್ತೇವೆ ಆದರೆ ಇಲ್ಲಿ ಅಂತ ತಿಳ್ಕೊಳ್ತಾನೆ ಅಂತ ಹೇಳಿದ್ರು ಅವು ಯಾರು ವಯ್ಯಾಗ್ರ ಅಂತ ಋಷಿ ಇದ್ದಾನೆ ಅವನು ವಂಶದವನೊಂದು ಹೊರತು ನಾನು ಧರ್ಮ ಯಾಕಂತ ಹೇಳಿದ್ರೆ ಬೇರೆ ಯಾವುದೂ ಕ್ಲೂ ಇಲ್ಲ ಇಲ್ಲಿ ಭೀಷ್ಮರ ವಂಶದವನಂತೂ ತಿಳ್ಕೊಳ್ಳಿಕ್ಕೆ ಏನಿಲ್ಲ ಅದಕ್ಕೋಸ್ಕರ ನಾನು ವೈಯಾಗ್ರ ಪಾದ್ರ ಗೋತ್ರದವನಾಗಿದ್ದೇನೆ ಅಂತ ಹೇಳ್ತಾ ಕೃತಜ್ಞ ಭಾವೇನ ಮಯಾನುಕೀರ್ತಿತಂ ಯುಧಿಷ್ಠಿರ್ಯಾತ್ಮತ ಸಮಸ್ಯ ಚೇಷ್ಟಿತ ನನಗೆ ಬಹಳ ಆಪ್ತನಾದವನು ಯುಧಿಷ್ಠಿರ ಧರ್ಮರಾಜ ಏನಿದ್ದಾನೆ ಆ ಧರ್ಮರಾಜನ ಒಂದು ಕೃತಜ್ಞತಾ ಭಾವನೆ ಯಾವತ್ತೂ ನಾನು ಹೊಂದಿರುವಂಥವನು ಅಂತ ಹೇಳ್ತಾ ನಾನು ಈ ಆಶ್ರಮವನ್ನು ಅಂದರೆ ಈ ನಾಲ್ಕನೇ ಆಶ್ರಮವನ್ನು ಆಶ್ರಯಿಸಿದ್ದೇನೆ ಸನ್ಯಾಸಿಯಾಗಿದ್ದೇನೆ ಇವತ್ತು ನನಗೆ ತಂದೆ ತಾಯಿ ಅಣ್ಣ ತಮ್ಮ ಬಾಂಧವರು ಯಾರೂ ಇಲ್ಲ ಯಾಕಂದ್ರೆ ಒಂದು ವರ್ಷ ಒಂದು ವರ್ಷ ಅಜ್ಞಾತವಾಸ ಅಲ್ವ ಅಜ್ಞಾತವಾಸದಲ್ಲಿ ಯಾರೂ ಇಲ್ಲ ನೋಡಿ ಇದನ್ನು ಅವರು ಹೇಳ್ತಾ ಇರೋ ಸದ್ಯವೇ ಈ ರೀತಿ ಸನ್ಯಾಸಿಯಾಗಿದ್ದೇನೆ ಇವತ್ತು ಸುಖ ದುಃಖ ಎಲ್ಲವನ್ನು ನಾನು ಬಿಟ್ಟಿದ್ದೇನೆ ನಾನು ಸಂಚಾರವನ್ನು ಒಂದು ವರ್ಷಗಳ ಕಾಲ ನಾನು ವ್ರತದಲ್ಲಿರ್ತೇನೆ ಆ ವ್ರತವನ್ನು ನಿನ್ನಲ್ಲಿ ಇದ್ದು ಸಮಾಪ್ತಿಯನ್ನು ಮಾಡೋಣ ಅಂತ ನಾನು ಬಂದಿದ್ದೇನೆ ನಿಜವಾಗಲೂ ಕೂಡ ನಾನು ಯಾವುದರಲ್ಲಿ ಪ್ರವೀಣನಾಗಿದ್ದೇನೆ ಅದನ್ನು ಹೇಳ್ತಾನೆ ಅಕ್ಷ ನಿವಪ್ತು ಕುಶಲೋಸ್ಮ್ಯಹಂ ಸದಾ ನಾನು ಈ ದಾಳ ದಾಳ ಉರುಳಿಸುವಿನಲ್ಲಿ ಬಹಳ ನಿಪುಣನಾಗಿರುವಂಥವನು ನಾನು ಪರಾಜಿತಂ ಶಕಿನ ಋತಾಸಿ ಚಿಂತೆಯನ್ ಹಿಂದೆ ಇದೆ ಜೂಜಿ ಆಡಿದೆ ಜೂಜಿ ಆಡಿ ಶಕು ನಿಋತ ಚಿಂತೆಯನ್ ಅಲ್ಲಿ ಎಲ್ಲ ಕಳ್ಕೊಂಬಿಟ್ಟೆ ಕಳ್ಕೊಂಡು ಆ ಶಕುನಿ ಮಾತು ಕೇಳಿ ಶಕುನಿ ಮಾತಿಯಿಂದ ನಾನು ಎಲ್ಲ ಕಳ್ಕೊಂಡವನಾಗಿ ಶಕುನಿ ಅಂತ ಹೇಳಿದರೆ ಇಲ್ಲ ದುರ್ಯೋಧನ ಶಕುರಿ ಅಲ್ಲ ಶಕುನಿದ್ರೆ ಪಕ್ಷಿ ಈ ಪಕ್ಷಿಗಳು ಕೆಲವು ಸಲ ಬೆಳಗ್ಗೆ ಎಳುಂಟು ಬುಡುಬುಡಿಕಿ ಬುಡುಬುಕಿ ಅವ್ರಿಗೆ ಹೇಳ್ತಾರೆ ಆ ರೀತಿ ನಾನು ಪಕ್ಷಿಗಳ ಮಾತನ್ನು ಕೇಳಿ ಎಲ್ಲ ಕಳ್ಕೊಂಬಿಟ್ಟೆ ಕಳೆದುಕೊಂಡು ಇವತ್ತು ತಿರುಗುತ್ತಾ ಇದ್ದೇನೆ ಎದರಲ್ಲಿ ಕಾಡುವ ಅರ್ಥ ಆದರೆ ಒಳಗಿನಿಂದ ಶಕುನಿಯೇ ಶಕುನಿಯ ಮಾತು ಅವನ ಏನು ಹೇಳಿದ ಅದನ್ನು ಕೇಳ ಹಾ ದಾಳ ಅದನ್ನಿಡು ಪಣಕ್ಕೆ ಇದನ್ನಿಡು ಅವನು ನನಗೆ ತಲೆಗೆ ಇತ್ತು ಹೇಳಿದ ನಾನು ಅವನು ಹೇಳಿದಾಗೆ ಇಟ್ಟು ಇಟ್ಟು ಎಲ್ಲ ಕಳ್ಕೊಂಡೆ ಈ ರೀತಿ ಎಲ್ಲ ಕಳ್ಕೊಂಡಿದ್ದೇನೆ ನಿರಾಶ್ರಯಂ ಪ್ರವರ ಜೋಸ್ಮಿ ಭಿಕ್ಷುಕ ಎಲ್ಲ ಕಳ್ಕೊಂಡಿವತ್ತು ಭಿಕ್ಷುಕನಾಗಿ ಈ ರೀತಿ ತಿರುಗುತ್ತಾ ಇದ್ದೇನೆ ಅಂತ ಹೇಳ್ತಾ ಏತ್ವಾಭಿಧ್ವಾ ಏತ್ವಾಭಿಧಾವೇಯುರನರ್ಥ ಪೀಡಿತ ಧರ್ಮರಾಜ ಇದ್ದಾಗ ಧರ್ಮರಾಜನ ಆಸ್ಥಾನದಲ್ಲಿ ಯಾರ್ಯಾರು ಯಾರು ಕಷ್ಟದಲ್ಲಿ ಬರ್ತಾಯಿದ್ರು ನಮಗೆ ಸಹಾಯ ಮಾಡಬೇಕು ಅಂತ ಅವರೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದವನು ನಾನೇ ಧರ್ಮರಾಜರ ಆಸ್ಥಾನದಲ್ಲಿ ಅಂದರೆ ಇವನೇನು ತಿಳ್ಕೊಳ್ಳೋಕೆ ವಿರಾಟರಾಜ ಓ ಅಷ್ಟು ಇವನೇ ಎಲ್ಲ ನೋಡ್ಕೊಳ್ತಾ ಇದ್ದವನು ಅಂದರೆ ಪಿ ಎ ಇದ್ದಾಗೆ ಪರ್ಸನಲ್ ಅಸಿಸ್ಟೆಂಟ್ ಇದ್ದಾಗ ಇವನು ಅಂತ ಆ ರೀತಿ ಹೊರತು ಇವನೇ ಧರ್ಮರಾಜ ಅಂತ ಗೊತ್ತಾಗಲ್ಲ ಆ ರೀತಿ ಹೇಳ್ತಾ ಇದ್ದಾನೆ ಸರ್ವಾಣಿ ಕಾರ್ಯಾನ್ ಸ್ವಯ ತೇಷ್ ಕರಿಷ್ಯಾಮಿ ನಮೇತ್ರ ಸಂಶಯ ಇಷ್ಟು ಹೇಳಿದ ಕೂಡಲೇ ಆ ರಾಜ ಹೇಳ್ತಾನೆ ನೀನು ನನ್ನ ಆಸ್ಥಾನದಲ್ಲಿ ಬೇಕಾದಾಗಿರ್ಬೋದು ಚೆನ್ನಾಗಿರ್ಬೋದು ಏನೂ ತೊಂದರೆ ಇಲ್ಲ ನಿಮಗೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಬೇಕಿದ್ದರೆ ನಾನು ಇಡೀ ಸಾಮ್ರಾಜ್ಯವನ್ನೇ ಕೊಟ್ಟುಬಿಡ್ತೇನೆ ಅಂತ ಹೇಳ ಬೇಡ ನನಗದೇನು ಬೇಡ ನಾನು ಇಲ್ಲಿರ್ತೇನೆ ಅತೋತಿ ಲಾಭ ಪರಮೋನ ವಿದ್ಯತೆ ನಮೇಜಿತ ಕಿಂಚನ ಧಾರಏ ಧನಂ ನನಗೆ ಏನೂ ಆಗಬೇಕಾಗಿಲ್ಲ ನಾನು ದುಡ್ಡನ್ನು ಇಟ್ಕೊಳ್ಳಲ್ಲ ನನ್ನ ಹತ್ರ ಯಾವ ಗಿಡ್ಡು ತರಬೇಡಿ ಅಷ್ಟು ಮಾತ್ರ ಅಲ್ಲ ನ ಕಿಂ ನ ಭೋಜನಂ ಕಿಂಚನ ಸಂಸ್ಕೃತಿ ನಾನು ಯಾವುದೇ ಭೋಜನವನ್ನು ಸ್ವೀಕಾರ ಮಾಡಲ್ಲ ಊಟ ಮಾಡಲ್ಲ ನಾನು ಮತ್ತೇನೆಂದರೆ ಹವಿಷ್ಯ ಭೋಜಿ ನಿಶಿಚ ಕ್ಷಿತಿಷಯ ರಾತ್ರಿ ಮಾತ್ರ ಹವಿಷ್ಯ ಅನ್ನ ಹವಿಷ್ಯ ಅನ್ನ ಅಂದರೆ ಹಾಲಿನಲ್ಲಿ ಬೇಯಿಸಿದ ಅನ್ನ ಅಥವಾ ಉಳಿದ ಹಣ್ಣು ಮುಂತಾದವುಗಳನ್ನು ಮಾತ್ರ ತಿನ್ಕೊಂಡಿರ್ತೇನೆ ಅಂದರೆ ಕಾರಣ ಏನಂತೇಳಿದ್ರೆ ರಾಜನಾದವನು ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಿನ್ನಬಾರ್ದು ಕ್ಷತ್ರಿಯ ಧರ್ಮ ವಿರುದ್ಧ ಅದಕ್ಕೋಸ್ಕರ ಊಟ ಮಾಡೋಲ್ಲ ಮತ್ತು ಅನಿವಾರ್ಯವಾಗಿ ಬದುಕಬೇಕಲ್ವ ಅದಕ್ಕೋಸ್ಕರ ಈ ಅನ್ನ ಮುಂತಾದವುಗಳನ್ನು ಅಂದರೆ ನಮ್ಮಲ್ಲಿ ಫಲಾಹಾರ ಅಂತ ಹೇಳ್ತೇವಲ್ಲ ಅಷ್ಟೇ ಮಾಡ್ಕೊಂಡಿರ್ತೇನೆ ನಾನು ಅಂತ ಹೇಳ್ತಾ ವ್ರತೋಪದೇಶಾತ್ ಸಮಯೋಹೀನ ಇಷ್ಟಿಕೋ ನ ಧೋ ನ ಕ್ರೋಧಿತವ್ಯಂ ನರ ದೇವ ಕಸ್ಯಚಿತ್ ನಾನು ವ್ರತದಲ್ಲಿದ್ದೇನೆ ಒಂದು ವರ್ಷ ಅದಕ್ಕಾಗಿ ಯಾರು ನನಗೆ ಕೋಪ ಬರಿಸಬಾರ್ದು ಅಂತ ಹೇಳಿ ನನಗೆ ಯಾರೂ ಕೋಪ ಬರಿಸಬಾರ್ದು ಏವಂ ಪ್ರತಿಜ್ಞಸ್ಯ ಮಮೇಹ ಭೂಪತೆ ಈ ರೀತಿ ನೀನು ಒಂದು ಪ್ರತಿಜ್ಞೆ ಮಾಡಿದೆ ಅಂತೇಳಿದ್ರೆ ನಾನು ನಿಲ್ಲಿರ್ತೇನೆ ಅಂತ ಹೇಳ್ತಾನೆ ಓ ಅವಶ್ಯವಾಗಿ ನೀನಿರು ಏನು ತೊಂದರೆ ಇಲ್ಲ ಅಂತ ಹೇಳಿ ಆ ರಾಜ ಅವನಿಗೊಂದು ವಿಶೇಷವಾದ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟನಂತೆ ಯಾವಾಗ ಅವನ ಆಸನದಲ್ಲಿ ಕೂತ ಇಡೀ ಸಭೆಯೇ ಶೋಭಿಸಿತಂತೆ ಇಡೀ ಸಭೆಯೇ ಅವನಿಂದಾಗಿ ಭಾರಿ ಶೋಭಿಸಿತು ಧರ್ಮರಾಜನಿಂದ ಅಂತ ಹೇಳ್ತಾನೆ ಹೀಗೆ ಧರ್ಮರಾಜ ವಿರಾಟರಾಜನ ಆಸ್ಥಾನಕ್ಕೆ ಬಂದು ತಾನು ಒಂದು ಸ್ಥಾನವಲಂ ಅಲಂಕರಿಸಿದ ಇನ್ನು ಸ್ವಲ್ಪ ದಿನ ಕಳೀತು ಯಾಕಂದರೆ ಮೇಲೆ ಅರ್ಧ ಅರ್ಧ ಗಂಟೆಗೆ ಬಂದರೆ ಗೊತ್ತಾಗ್ಬಿಡ್ತದಲ್ವ ಅದಕ್ಕೋಸ್ಕರ ಸ್ವಲ್ಪ ದಿನ ಆದಮೇಲೆ ಮತ್ತೆ ಇನ್ನೊಬ್ಬ ಬಂದ ಯಾರು ಅಂತೇಳಿದರೆ ಅಥ ಅಪರೋ ಭೀಮಬಲಶ್ರೀಯಾಜ್ವಲನ್ ಭಯಂಕರವಾದ ಬಲವುಳ್ಳವನದೇ ಭೀಮಸೇನ ಯಾಕೆ ಬರ್ತಾ ಇದ್ದಾನೆಂದರೆ ನೃಪಾಜಯೋ ಸಿಂಹ ವಿಲಾಸ ವಿಕ್ರಮಃ ಬರಬೇಕಾದ್ರೆ ಸಿಂಹದ ನಡಿಗೆ ಸಿಂಹದ ನಡಿಗೆಯಲ್ಲಿ ಬರ್ತಾ ಇದ್ದಾನಂತೆ ಹಸಿ ಪ್ರವೇಕೆ ಪ್ರವಿ ಮುಚ್ಚೆ ಶಾಹಿತೆ ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದಾನಂತೆ ಎಂಥ ಚಾಕು ಅಂದರೆ ಎಲ್ಲ ಸಾಣೆ ಹಿಡಿದ ಚಾಕು ಅಡಿಗೆ ಅವ್ರು ಹಿಡ್ಕೊಳ್ತಾರ ತುಂಡು ಮಾಡಲಿಕ್ಕೆ ಆ ರೀತಿ ಸಾಣೆ ಹಿಡಿದಂತಹ ಚಾಕು ಹಿಡ್ಕೊಂಡು ಖಜಂಚ ದರ್ವೀಂಚ ಒಂದು ಕೈಯಲ್ಲಿ ಸೌಟ್ ಹಿಡ್ಕೊಂಡಿದ್ದಾನಂತೆ ಮತ್ತೊಂದು ಕೈಯಲ್ಲಿ ಈ ಇದೇನಿದೆ ಅನ್ನ ಅನ್ನ ಸೋಸಲಿಕ್ಕೆ ಬೇಕಾದದ್ದು ಅದನ್ನು ಹಿಡ್ಕೊಂಡು ಅಡಿಗೆ ಭಟ್ರಾಗೆ ಇದ್ದಾನಂತೆ ಭೀಮಸೇನ ಬರ್ತಾ ಬರ್ತಾಯಿದ್ದಾನಂತೆ ಇವನು ವಿರಾಟ್ ರಾಜ ನೋಡ್ತಾನೆ ಇದೇ ನೀವನು ಅಡುಗೆ ಬಟ್ಟೆನ ವೇಷದಲ್ಲಿ ಬರ್ತಾ ಇದ್ದಾನೆ ಆದರೆ ಇವನು ನೋಡಿದರೆ ಅಡುಗೆ ಬಟ್ಟೆನ ಕಾಣಿಸ್ತಾ ಇಲ್ಲ ಯಾಕಂದರೆ ಇವರನ್ನು ನೋಡಿದರೆ ಮಹಾಕ್ಷತ್ರಿಯನ ಹಾಗೆ ಕಾಣಿಸ್ತಾ ಇದ್ದಾನೆ ನಿಜವಾಗ್ಲೂ ತಮಾವ್ರಜಂತಂ ಗಜಯೂಥಪೋಪಮಂ ಯಾಗೆ ಕಾಣಿಸ್ತಾನೆ ಅಂತೇಳಿದರೆ ಒಂದು ಆನೆ ಬಂದಾಗಲ್ವಂತೆ ಭೀಮಸೇನ ಬರ್ತಾನೆ ಅಂತ ಹೇಳಿದ್ರೆ ಆನೆಯ ಹಿಂಡು ಬಂದಾಗ ಕಾಣಿಸ್ತಾ ಇದೆಯಂತೆ ಇಡೀ ಆನೆಯ ಹಿಂಡು ಬಂದಾಗ ಕಾಣಿಸ್ತಾ ಇದೆಯಂತೆ ನಿರೀಕ್ಷೆ ನವ ಸಂ ಹೊಸ ಉದಯಿಸಿದ ಸೂರ್ಯ ಎಲ್ಲಿವರೆಗೆ ಅಂದರೆ ಭೀಮಸೇನ ಬರ್ತಾ ಇದ್ದಾನೆ ಅಂತೇಳಿದರೆ ಧರ್ಮರಾಜ ಬಂದಾಗ ಇಡೀ ಸಭೆ ಆಶ್ಚರ್ಯಚಕಿತವಾಗಿ ನೋಡ್ತಾ ಇತ್ತು ಭೀಮಸೇನ ಬಂದಾಗ ಇಡೀ ಸಭೆ ಗಡಗಡಗಡ ನಡುಗುತ್ತಾ ಇದೆಯಂತೆ ಯಾಕಂದರೆ ಇವ್ನ ಬರ್ತಾ ಇದ್ದಾನೆ ನಡುಗುತ್ತಾ ಇದೆಯಂತೆ ಭಯದ ಸಮುದ್ವಿಗ್ನ ವಿಷಿಣ್ಣಚೇತ ಸಹ ಭಯದಿಂದ ಎಲ್ಲ ಮನಸ್ಸಿನಲ್ಲಿ ಏನೋ ಭಯ ಆಗ್ತಾ ಇದೆಯಂತೆ ಆ ರೀತಿ ಇವನು ಇದ್ದಾನಂತೆ ಭೀಮಸೇನ ಇವನಾದರೂ ನೋಡ್ತಾನೆ ರೂಪೇಣ ಎಶ್ಚಾ ಪ್ರತಿಮೋಹಯಂ ಮಹಾನ್ ಏನು ರೂಪ ಒಬ್ಬ ಗಂಡು ಅಂದರೆ ಯಾವ ರೀತಿ ಇರಬೇಕು ಭೀಮಸೇನ ಒಬ್ಬ ಗಂಡಸ್ಸಿನ ಹಾಗೆ ಅತ್ಯಂತ ರೂಪ ಬಲಿಷ್ಠನಾಗಿದ್ದಾನಂತೆ ಮಹಿಮೀಮಾಂ ಶಕ್ತಿ ಇವಾಭಿಪಾಲಯನ್ ನಿಜವಾಗ್ಲೂ ಕೂಡ ಇವರನ್ನು ನೋಡಿದರೆ ಇಡೀ ಭೂಮಂಡಲವನ್ನು ಇವನೊಬ್ಬನೇ ಆಳ್ತಾನೆ ಅಂಥ ತಾಕತ್ತಿದೆ ಇವನಿಗೆ ಇವನು ಯಾಕೆ ಅಡಿಗೆ ವೇಷದಲ್ಲಿ ಬರ್ತಾ ಇದ್ದಾನೆ ಏನು ಕತೆ ಅಂತ ಹೇಳಿ ಕೇಳ್ತಾನೆ ಯಾಕಪ್ಪ ಬಂದಿದೆಯಾ ಏನು ಕತೆ ಅಂತ ಅದಕ್ಕೆ ಹೇಳ್ತಾನೆ ತ್ವಾಂ ಜೀವಿತು ಶತ್ರು ದಮಾಗತೋಸ್ಮೆಹಂ ನಾನು ಜೀವಿಸ್ಲಿಕ್ಕೋಸ್ಕರ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋಸ್ಕರ ನಿನ್ನ ಬಳಿ ಬರ್ತಾ ಇದ್ದೇನೆ ಅಂತ ಹೇಳ್ತಾ ನರೇಂದ್ರ ಸೂದೋಸ್ಮ ಚತುರ್ಥ ವರ್ಣಭಾಕ್ ಅಡಿಗೆವನು ನಾನು ಶೂದ್ರ ಜಾತಿಯಲ್ಲಿ ಶೂದ್ರ ಅಡಿಗೆವನಾಗಿದ್ದೇನೆ ಗುರು ಉಪದೇಶಾತ್ ಪರಿಚಾರ ಕರ್ಮ ಕೃತ ನಾನು ಈ ಅಡುಗೆವನ ಕೆಲಸ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಗುರುಗಳು ಆದೇಶ ಮಾಡಿದ್ದಾರೆ ಯಾಕೆ ಅಲ್ಲೇ ಕೂತಿದ್ದಾರಲ್ಲ ಗುರುಗಳು ಧರ್ಮರಾಜ ಅಂತೇಳಿದರೆ ಭೀಮಸೇರಿ ಯಾಕೆ ಹೇಳಿದ್ದಾರೆ ನಿಜವಾಗಲೂ ನನಗಿದು ಇಷ್ಟ ಅಲ್ಲ ಈಗಲೇ ಹೋಗಿ ಕೌರವರನ್ನು ಚಚ್ಚಿ ಹಾಕ್ಬಿಡ್ತಾನೆ ಆದರೆ ಏನು ಮಾಡಿ ನಮ್ಮ ಗುರುಗಳಿದ್ದಾರಲ್ವ ಧರ್ಮರಾಜ ಆ ಧರ್ಮರಾಜ ಬಿಡಲ್ಲ ಅದಕ್ಕೆ ಆ ಧರ್ಮರಾಜರ ಆದೇಶದಂತೆ ಅಡುಗೆವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಆದರೆ ಹೇಳೋದು ಗುರುಗಳ ಆದೇಶ ಅಂತ ನಮ್ಮ ಗುರುಗಳ ಆದೇಶದಿಂದ ಈ ರೀತಿ ಆಗಿದ್ದೇನೆ ಅಂತ ನನಗೆ ಅನ್ನ ಮಾಡಲಿಕ್ಕೆ ಗೊತ್ತು ನಾನಾ ವಿಧವಾದಂತಹ ಬೇಳೆಯಿಂದ ಏನು ಪದಾರ್ಥಗಳಿದೆ ಅದನ್ನು ಮಾಡಲಿಕ್ಕೆ ಗೊತ್ತು ಭಕ್ಷ್ಯ ಭೋಜ್ಯಗಳನ್ನು ಮಾಡಲಿಕ್ಕೆ ಗೊತ್ತು ಮಾಂಸದ ಪದಾರ್ಥಗಳನ್ನು ಬೇಕಾದರೂ ಮಾಡಲಿಕ್ಕೆ ಗೊತ್ತು ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಲಿಕ್ಕೆ ಗೊತ್ತು ಅದರಿಂದಾಗಿ ನನಗೆ ನಿಮ್ಮ ಒಂದು ಅಡುಗೆ ಶಾಲೆಯಲ್ಲಿ ಮುಖ್ಯ ಅಡುಗೆಯವನೇನಿದ್ದಾನೆ ಆ ಕೆಲಸ ಕೊಡಬೇಕು ಅಂತ ಹೇಳ್ತಾನೆ ಇದನ್ನು ನೋಡಿ ವಿರಾಟ್ ರಾಜ ಹೇಳ್ತಾನೆ ನೀನು ಶೂದ್ರ ಅಂತ ಹೇಳ್ತಾ ಇದೆಯಾ ನಿನ್ನಲ್ಲಿ ಶೂದ್ರನಿಗೆ ಬೇಕಾದ ಯಾವ ಲಕ್ಷಣವೂ ನನಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಅವನು ನ ಶೂದ್ರತಾಮ್ ಕಾಂಚನ ಲಕ್ಷಯಾಮಿ ಏನು ನಿನ್ನ ಕಾಣಿಸ್ತಾ ಇಲ್ವಲ್ಲ ಯಾರೋ ಕುಬೇಂದ್ರನು ಕುಬೇರನೋ ಇಂದ್ರನೋ ಯಮನೋ ಯಾರನ್ನು ನನಗೆ ಕಂಡಾಗ ಆಗ್ತಾ ಇದೆಯಲ್ವ ನಿನ್ನನ್ನು ನೋಡಿದರೆ ಬೆಂಕಿ ಬೆಂಕಿ ಹಾಗೆ ಜ್ವಲಿಸ್ತಾ ಇದೆಯಾ ನೀನು ನ ಸೂಪಕಾರಿ ಭವಿತಂ ಛೆ ನೀನು ಅಡುಗೆ ಬಟ್ಟನ ಅಡಿಗೆ ಮಾಡ್ಕೊಂಡಿರೋದಾ ಬೇಡ 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 ನೀನು ಅಡುಗೆ ಮಾಡ್ಕೊಂಡಿರೋದು ಬೇಡ 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 ಅಂತ ಹೇಳ್ತಾನೆ ಮತ್ತು ನಿನ್ನನ್ನು ಭವಾರ್ಯಮೇ ವಾರಣ ಪತಿ ನಮ್ಮ ಇಡೀ ಆನೆಯ ಸೈನ್ಯ ಏನಿದೆ ಆನೆಯ ಸೈನ್ಯಕ್ಕೆ ನೀನೇ ಅಧಿಪತಿಯಾಗು ಅಂತ ಹೇಳ್ತಾನೆ ನಿನ್ನನ್ನು ನಾನು ಸೇನಾಪತಿಯನ್ನಾಗಿ ಮಾಡ್ತೇನೆ ಅಂಥ ತಾಕತ್ತಿದೆ ನಿನಗೆ ಹಾಗಿರಬೇಕಾದ್ರೆ ನೀನು ಅಡುಗೆವನಾಗುದಾ ಛಾ ಬೇಡ 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 ಅಂತ ಹೇಳ್ತಾನೆ ಅದಕ್ಕೆ ಭೀಮಸೇನ ಹೇಳ್ತಾನೆ ಚತುರ್ಥವರ್ಣೋಸ್ಮಹ ಮಿತ್ಯುವಾಚತಂ ನಾಲ್ಕನೇ ಜಾತಿಯವನ ಮಾಡ್ತೀರಿ ಶೂದ್ರ ಶೂದ್ರನಾಗಿ ಆ ಕೆಲಸ ಮಾಡಬಾರ್ದು ಅದಕ್ಕಾಗಿ ನಾನು ಶೂದ್ರವರ್ಣದ ಕೆಲಸ ಬಿಟ್ಟು ಇನ್ನೇನೂ ಇಚ್ಛೆ ಪಡೋಲ್ಲ ಅದಕ್ಕಾಗಿ ರಾಜ್ಞ ಮಹಾನಸೇಪುರ ಹಿಂದೆಯೂ ನಾನಿದ್ದೆ ಎಲ್ಲಿಂದೇಳಿದ್ರೆ ಧರ್ಮರಾಜನ ಆಸ್ಥಾನದಲ್ಲಿ ಅಡುಗೆ ಭಟ್ಟನಾಗಿದ್ದೆ ಅಡುಗೆ ಮಾಡಿಕೊಂಡಿದ್ದೆ ಇವಾಗ ಯಾವರೆಲ್ಲ ರಾಜ್ಯ ಕಳ್ಕೊಂಡ್ರು ಅದಕ್ಕಾಗಿ ಇವಾಗ ಯಾರೂ ಇಲ್ಲದೆ ನಾನು ಬಂದಿದ್ದೇನೆ ನಿಮ್ಮ ಬಳಿ ಆಶ್ರಯವನ್ನು ಕೇಳ್ಕೊಂಡು ಬಂದಿದ್ದೇನೆ ನೀವು ಅಡುಗೆ ಒಂದು ಕೆಲಸ ಕೊಡಲಿಲ್ಲ ಅಂದರೆ ಹೋಗ್ತೇನೆ ಇಲ್ಲಿಂದ ಅಂತ ಹೇಳಿದ್ರು ಬೇಡ ಬೇಡ ಹೋಗಬೇಡ ಇಲ್ಲೇ ಅಂತ ಅಷ್ಟು ಮಾತ್ರ ಅಲ್ಲ ನಿಮಗೆ ಬೇರೆ ರೀತಿಯಿಂದಲೂ ಖುಷಿ ಕೊಡ್ತೇನೆ ಏನು ಅಂತೇಳಿದರೆ ಅಡಿಗೆ ಮಾಡಿ ಉಳಿದ ಸಮ ಸಂದರ್ಭದಲ್ಲಿ ಸಿಂಹ ಹುಲಿಗಳೊಟ್ಟಿಗೆ ಹೋರಾಟವನ್ನು ಮಾಡ್ತಾ ಉಳಿದ ಜಟ್ಟಿಗಳೊಟ್ಟಿಗೆ ಹೋರಾಟವನ್ನು ಮಾಡ್ತಾ ನಿಮಗೆ ಖುಷಿಯನ್ನು ಕೊಡ್ತೇನೆ ಅದು ಕೂಡ ನನಗೆ ಇಷ್ಟದ ಕೆಲಸ ಅದು ನನಗೆ ಮಾಡಲಿಕ್ಕೆ ಗೊತ್ತುಂಟು ಅಂತ ಹೇಳ್ತಾನೆ ಈ ರೀತಿ ಹೇಳಿದಾಗ ರಾಜ ಹೇಳ್ತಾನೆ ಆಯ್ತಪ್ಪ ನಿನಗೆ ಅಡಿಗೆವನಿಂದಲೇ ಖುಷಿ ಆಗುತ್ತದೆ ಅಂತೇಳಿದಾಗಂದ್ರೆ ಮಾಡು ಏನು ಮಾಡೋಣ ನನಗಂತೂ ಅದು ಇಷ್ಟ ಅಲ್ಲ ನಾನು ಬೇಕಿದ್ದರೂ ನೋಡಿ ನಿನ್ನನ್ನು ಆನೆ ಸೈನ್ಯಕ್ಕೆ ಅಧಿಪತಿ ಮಾಡ್ತೇನೆ ಸೇನಾಪತಿಯನ್ನಾಗಿ ಮಾಡ್ತೇನೆ ಈ ರೀತಿ ಹೇಳ್ತಾನೆ ನನಗದು ಬೇಡ ಅಂತ ಹೇಳಿದಾಗ ಸರಿ ನಿನಗೆ ಇಷ್ಟ ಬಂದಾಗಿರೋದು ನಿನ್ನನ್ನೇ ನಮ್ಮ ಆ ಸೂದಾ ಅಂದರೆ ಇಡೀ ನಮ್ಮ ಅಡುಗೆ ಮನೆ ಅಧ್ಯಕ್ಷ ನೀನೇ ಆಗು ಹಾಗೆ ಅಂತ ಹೇಳ್ತಾನೆ ಸರಿ ಈ ರೀತಿ ಅವನು ಹೇಳ್ತಾನೆ ನನ್ನ ಹೆಸರು ವಲಲ ಅಂತ ವಲಲ ಎನ್ನುವಂತಹ ಶೂದ್ರ ಜಾತಿಯನ್ನು ನಾನು ಅಂತ ಸರಿ ಬಂದು ಸೇರಿಕೊಂಡೆ ಭೀಮಸೇನನು ಮತ್ತು ಕೆಲವು ದಿನ ಆದ ಕೂಡಲೇ ಅರ್ಜುನ ಬರ್ತಾ ಇದ್ದಾನೆ ಅಥ ಅಪರೋ ದೃಶ್ಯತ ವರ್ಣವಾನ್ ಯುವ ಯುವಕ ನಾನಾ ವಿಧವಾದಂತಹ ಬಣ್ಣವನ್ನು ತೊಟ್ಟು ಬಂದಿದ್ದಾನಂತೆ ಸ್ತ್ರೀ ವೇಷಧಾರಿ ಸಬಲಂಕೃತೋ ಭೃಷಂ ಸ್ತ್ರೀಯರ ಹಾಗೆ ವೇಷವನ್ನು ತೊಟ್ಟು ಬರ್ತಾ ಇದ್ದಾನಂತೆ ಪ್ರವಾಲ ಚಿತ್ರ ಪ್ರವಿ ಕುಂಡಲೆ ಕಿವಿಯಲ್ಲಿ ಒಳ್ಳೆ ಹವಳದ ಕುಂಡಲಗಳನ್ನು ರಿಂಗ್ ಮುಂತಾದವುಗಳನ್ನು ಧರಿಸಿದ್ದಾನಂತೆ ಉಭೇ ಚ ಕಂಬು ಪರಿವರ್ತಕೆ ತಥಾ ಹೇಗೆಂದರೆ ಕುತ್ತಿಗೆ ಹೀಗಾಡಿಸಿ ಹೀಗೆ ಹೀಗೆಗಾಡ್ತದಂತೆ ಅಂಥ ಕುಂಡಲಗಳನ್ನು ಧರಿಸಿದವನಾಗಿ ತಾನು ಕೃಷ್ಣೇಚ ರಕ್ತೇತ ನಿಬಂಧ ಕೆಂಪು ವಸ್ತ್ರ ತಾನು ಸೀರೆ ಕೆಂಪು ಸೀರೆ ಮುಂತಾದವುಗಳನ್ನೆಲ್ಲ ತಾನು ತೊಟ್ಟುಕೊಂಡಿದ್ದಾನಂತೆ ಅಷ್ಟು ಮಾತ್ರ ಅಲ್ಲ ತನ್ನ ಕೂದಲೇನಿದೆ ಕೂದಲೆಲ್ಲ ಬಿಚ್ಚಾಕೊಂಡಿದ್ದಾನಂತೆ ಹೆಣ್ಣು ಹಾಗೆ ಕೂದಲನ್ನೆಲ್ಲ ಬಿಚ್ಚಾಕಿಕೊಂಡು ಮಹಾಭುಜ ತೋಳು ಮಾಡಿದರೆ ಮಾತ್ರ ಒಳ್ಳೆ ದಷ್ಟಪುಷ್ಟವಾಗಿದೆ ಅಂತ ತೋಳು ಅದನ್ನು ಮುಚ್ಚಿಕೊಂಡಿದ್ದಾನಂತೆ ಮುಚ್ಚಿಕೊಂಡು ತಾನು ಈ ನಪುಂಸಕ ವೇಷದಿಂದ ಬೃಹನ್ನಳೆ ವೇಷದಿಂದ ಇದ್ದಾನಂತೆ ಹಾವ ಭಾವ ಹೆಣ್ಣಿನ ಹಾಗೆ ಹವಭಾವ ಮಾಡ್ಕೊಂಡು ಬರ್ತಾ ಇದ್ದಾನಂತೆ ವಿರಾಟರಾಜ ಇವನನ್ನು ನೋಡ್ತಾನೆ ನೋಡಿ ಇವನೇನು ಈ ರೀತಿ ವೇಷದಲ್ಲಿ ಬರ್ತಾ ಇದ್ದಾನೆ ಒಂಥರ ಹೆಣ್ಣಿನ ವೇಷದಲ್ಲಿ ಬರ್ತಾ ಇದ್ದಾನೆ ಆದರೆ ಕುತೂಹಯ ಮಾಯಾತಿ ನಮೇ ಪುರಾಶ್ರುತಃ ಇವನ ಬಗ್ಗೆ ನಾನು ಕೇಳುವಲ್ಲ ನೋಡು ಇಲ್ವಲ್ಲ ಇವನನ್ನು ನೋಡಿದರೆ ಖಂಡಿತವಾಗಿಯೂ ಕೂಡ ಇವನು ಹೆಣ್ಣಲ್ಲ ಅಂತ ಕಾಣಿಸ್ತಾ ಇದೆ ನನಗೆ ಇವನು ಹೆಣ್ಣಲ್ಲ ಇವನು ನಪುಂಸಕ ಅಂದು ಮೊದಲೇ ಅಲ್ಲ ಮತ್ತು ನಿಜವಾಗಲೂ ಕೂಡ ಇವನಿಗೆ ಬಿಲ್ಲು ಕೊಟ್ಟರೆ ಮೂರು ಲೋಕವನ್ನು ಗೆದ್ದುಬಿಡ್ತಾನೆ ಅಂಥ ತಾಕತ್ತು ಇವನಿಗೆ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಈ ರೀತಿ ಹೇಳಿದಾಗ ಹೇಳಿದಾಗ ಹೆಂಗೆ ಯೋಚನೆ ಮಾಡ್ತಾ ಇರಬೇಕಾದ್ರೇ ಬಂದ ಬಂದು ಸಭಾಮತಿಕ್ರಮ್ಯ ಸವಾಸವೋಪಮಃ ನಿರೀಕ್ಷ ಮಾಣೋ ಬಹುಭಿ ಸಭಾ ಗತೈಹಿ ತಾನೆಲ್ಲ ನೋಡ್ತಾ ಇರಬೇಕಾದ್ರೆ ಬಂದ ಬಂದು ಹೇಳ್ತಾನೆ ವೇಣೀಂ ರುಚಿರೇಚ ಕುಂಡಲ ರಾಜನ್ ನಾನು ಈ ರೀತಿ ಬೃಹನ್ನಳೆ ಅಂತ ನನ್ನ ಹೆಸರು ನಾನೊಬ್ಬನ ಪುಂಸಕ ನಾನು ನಿಮಗೆ ನಿಮ್ಮ ಅರಮನೆಯ ಹೆಣ್ಮಕ್ಕಳಿಗೆ ಕೂದಲು ಕಟ್ತೇನೆ ಬೇಕಿದ್ರೆ ನಾನಾ ವಿಧವಾದ ಜಡೆಗಳನ್ನು ಕಟ್ಟಬಲ್ಲೆ ಅಷ್ಟು ಮಾತ್ರ ಅಲ್ಲ ನಾನಾ ವಿಧವಾದ ಕುಂಡಲಗಳನ್ನು ಮಾಡಬಲ್ಲೆ ಕಿವಿಗೆ ರಿಂಗ್ಸ್ ಅದನ್ನು ಮಾಡಬಲ್ಲೆ ಹಾರವನ್ನು ಮಾಡಲಿಕ್ಕೆ ನನಗೆ ಗೊತ್ತುಂಟು ಅಷ್ಟು ಮಾತ್ರ ಅಲ್ಲ ಸ್ನಾನ ಬೇಕಿದ್ರೆ ನಿಮ್ಮ ಹೆಣ್ಣುಮಕ್ಕಳಿಗೆ ಸ್ನಾನವನ್ನು ಮಾಡಿಸ್ತೇನೆ ನಾನು ನೃತ್ಯವನ್ನು ಹೇಳಿಕೊಡ್ತೇನೆ ನಾಟ್ಯ ಇದು ಸಂಗೀತವನ್ನು ಹೇಳಿಕೊಡ್ತೇನೆ ಇವುಗಳನ್ನೆಲ್ಲ ನಾನು ಈ ಏನು ಕಲೆಗಳಿದೆ ಇವುಗಳನ್ನೆಲ್ಲ ಹೇಳಿಕೊಡ್ತೇನೆ ನನಗೆ ನಿಮ್ಮ ಆಸ್ಥಾನದಲ್ಲಿ ನನಗೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದಾಗ ವಿರಾಟ್ ರಾಜ ಹೇಳ್ತಾನೆ ಏನು ನೀನು ಈ ಕೆಲಸವನ್ನೆಲ್ಲ ಮಾಡ್ತೀಯಾ ಬೇಡ 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 ನೀನು ನನ್ನ ಸೇನಾಪತಿಯಾಗು ಅಂತ ಹೇಳ್ತಾನೆ ಯಾಕಂದರೆ ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ನೀನು ಬಿಲ್ಲನ್ನು ಹಿಡ್ಕೊಂಡು ಹೋರಾಟ ಅಂತ ಕಾಣಿಸ್ತಾ ಇದೆ ಯಾಕೆ ಈ ರೀತಿ ಕೆಲಸ ಮಾಡಲಿಕ್ಕೆ ತೊಡಗಿದ್ಯಾ ಅಂತ ಅದಕ್ಕೆ ಹೇಳ್ತಾನೆ ಇಲ್ಲಿ ಅದಕ್ಕೋಸ್ಕರ ಬೇಕು ಅಂದರೆ ಅವನ ಮುಂದೆ ಧನುಸ್ಸುಗಳನ್ನು ತಗೊಂಡು ಹೋಗಿಟ್ರಂತೆ ಇವನು ಅದು ಯಾವುದು ತೊಗೊಳ್ಳಿಲ್ವತ್ತೋ ಅಯ್ಯೋ ನನಗೆ ಯಾಕೆ ಧನಸ್ಸು ಇಟ್ಕೊಂಡು ನಾನೇನು ಮಾಡೋಣ ನಾನು ಹೆಣ್ಣು ಹೆಣ್ಣಿಗೆ ಯಾಕೆ ಧನಸ್ಸು ನೀವು ನನಗೊಂದು ಅವಕಾಶ ಕೊಟ್ಟರೆ ಸರಿ ನಾನು ನಿಮ್ಮನ್ನು ನೆನೆಸ್ಕೊಂಡಿರ್ತೇನೆ ಅಂತ ಹೇಳಿದಾಗ ತನ್ನ ಮಗಳು ಉತ್ತರ ಏನ ಕರೆದ ಉತ್ತರ ಕರೆದು ಹೇಳ್ತಾಳೆ ನೋಡಪ್ಪ ನಿನಗೆ ಇವನು ಸಂಗೀತ ನಾಟ್ಯ ಹೇಳಿ ಹೇಳಿಕೊಡ್ತಾನಂತೆ ಆಗ್ಬೋದಾ ನಿನಗೆ ಅಂತ ಆಯಿತು ಅಂತ ಹೇಳಿದ್ದು ಆಮೇಲೆ ಈ ಅರ್ಜುನ ಬೃಹನ್ನಳೆಯ ವೇಷದಲ್ಲಿ ಅವಳ ಅಂತಃಪುರವನ್ನು ಪ್ರವೇಶ ಮಾಡಿದ ಅಲ್ಲಿ ಎಲ್ರಿಗೂ ಬೇಕಾದವನಾಗಿದ್ದು ಇಷ್ಟಾದ ಮೇಲೆ ನಂತರ ನಕುಲ ತಾನು ಬಂದ ನಕುಲ ಬರ್ತಾ ಇರ್ಬೇಕಾದ್ರೆ ಯಾಕಂತ ಹೇಳಿದ್ರೆ ಅರಮನೆ ಹೊರಗೆ ಅಲ್ವಾ ಕುದುರೆಗಳನ್ನು ನೋಡ್ಕೊಂಡು 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 ಬರ್ತಾ ಇದ್ದ ನಂದು ವಿರಾಟ್ ಇದ್ಯಾರು ಕುದುರೆ ನೋಡ್ಕೊಂಡು ಬರ್ತಾ ಇದ್ದಾನೆ ಇಲ್ಲಿವರೆಗೆ ಇವನನ್ನು ನಾನು ನೋಡಿಲ್ಲ ಇದೆ ಅನ್ ನೋಡ್ಕೊಂಡು ಬರ್ತಾ ಇದ್ದಾನೆ ಆ ಕುದುರೆಗಳನ್ನು ನೋಡಿಕೊಂಡು ಪರೀಕ್ಷೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾನಂತೆ ಬಂದು ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಕೂಡಲೇ ನಮ್ಮ ಕುದುರೆ ಏನು ನೋಡ್ಕೊಂಡು ಬರ್ತಾ ಇದೆಯಾ ಅಂತ ಕೇಳಿದಾಗ ಹೇಳ್ತಾನೆ ನಾನು ಕುದುರೆಯ ವಿದ್ಯೆಯಲ್ಲಿ ಪ್ರವೀಣನಾದವನು ಹಿಂದೆ ಧರ್ಮರಾಜನ ಆಸ್ಥಾನದಲ್ಲಿ ನಾನು ಕುದುರೆಗಳನ್ನು ನೋಡ್ಕೊಳ್ತಾ ಇದ್ದೆ ಅದಕ್ಕಾಗಿ ನಿಮ್ಮಲ್ಲಿ ಆಶ್ರಯವನ್ನು ಬಯಸಿ ಬಂದಿದ್ದೇನೆ ನನಗೆ ಆ ಕುದುರೆ ಕುದುರೆ ಏನಿದೆ ಅಶ್ವಶಾಲೆ ಆ ಅಶ್ವಶಾಲೆಯ ಮೇಲ್ವಿಚಾರಣೆಯನ್ನು ಕೊಡಬೇಕು ನಾನು ಅದನ್ನು ನೋಡಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಕುದುರೆಗಳ ಏನೇನು ಲಕ್ಷಣಗಳಿದೆ ನನಗೆಲ್ಲ ಗೊತ್ತುಂಟು ಕುದುರೆಗಳನ್ನು ಹೇಗೆ ಪಳಗಿಸಬೇಕು ಅದೆಲ್ಲ ಗೊತ್ತುಂಟು ನನಗೆ ಕುದುರೆಗಳ ರೋಗ ಬಂದರೆ ಹೇಗೆ ಹುಷಾರು ಮಾಡಬೇಕು ಎಲ್ಲವೂ ನನಗೆ ಗೊತ್ತುಂಟು ಅದಕ್ಕೆ ನನಗೆ ನೀವು ಅದೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ಆಯಿತು ನಿನಗೆ ಅವಕಾಶವನ್ನು ಕೊಟ್ಟಿದ್ದೇನೆ ನನ್ನಲ್ಲಿರು ಅವರಿಗೂ ಹೇಳ್ತಾನೆ ಅಲ್ಲ ನಿನ್ನನ್ನು ನೋಡ್ತಾ ಇದ್ದರೆ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ದರೆ ನನಗೆ ನಿನ್ನನ್ನು ನಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು ಅಂತ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನಾನು ಇದೇ ಕೆಲಸ ಮಾಡ್ತೇನೆ ಸೂತ ಜಾತಿಯವನು ನಾನು ಅದಕ್ಕೆ ಕುದುರೆ ಎದ್ದೆ ನೋಡ್ಕೊಳ್ತಾನೆ ಸರಿ ಅಂತ ಅವನಿಗೂ ಹೇಳಿದ ಮುಂದೆ ಸಹದೇವ ಬಂದ ಸಹದೇವ ಕೈಯಲ್ಲಿ ಕೈಯಲ್ಲೊಂದಷ್ಟು ಹಗ್ಗ ಇಟ್ಕೊಂಡು ಬರ್ತಾಯಿದ್ದಾನಂತೆ ಕೊ ಸೊಂಟಕ್ಕೊಂದಷ್ಟು ಹಟ್ಟ ಹಗ್ಗ ಸುತ್ತಕೊಂಡಿದ್ದಾನೆ ಕೈಯಲ್ಲೊಂದಷ್ಟು ಹಗ್ಗ ಇಟ್ಕೊಂಡು ಇದ್ದಾನೆ ಅಂದರೆ ಹಸು ಕರು ಮುಂತಾದವುಗಳನ್ನು ಕಟ್ಟುವ ಹಗ್ಗ ಇವನು ಯಾರು ಬರ್ತಾ ಇದ್ದಾನೆ ಒಬ್ಬೊಬ್ಬನೊಂದು ದೇಶದಲ್ಲಿ ಇತ್ತೀಚೆಗೆ ವಿಚಿತ್ರ ಈ ವಿರಾಟ ರಾಜಲಿಗೆ ಏನೇನೋ ವಿಚಿತ್ರ ಬರ್ತಾ ಇದ್ದಾರಲ್ವ ಅಂತ ಅವನು ನೋಡ್ತಾನೆ ನೋಡಿದಾಗ ಯಾರಪ್ಪ ನೀನು ಏನು ಬಂದಿದ್ಯಾ ಅದಕ್ಕೆ ಹೇಳ್ತಾನೆ ನಾನು ಈ ರೀತಿ ತಂತ್ರಿಪಾಲ ಅಂತ ನಾನು ಹಸು ಶಾಲೆಯನ್ನು ನಿಮ್ಮ ಗೋಶಾಲೆಯನ್ನು ನೋಡಿಕೊಳ್ತೇನೆ ಗೋವುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತುಂಟು ಧರ್ಮರಾಜನ ಆಸ್ಥಾನದಲ್ಲಿದ್ದ ಗೋವುಗಳನ್ನು ನಾನೇ ನೋಡ್ಕೊಳ್ತಾ ಇದ್ದದ್ದು ಬೇಕಾದಷ್ಟು ಹಸುಗಳಿದ್ದು ಆ ಎಲ್ಲ ಹಸುಗಳನ್ನು ನಾನೇ ಲಕ್ಷ ಲಕ್ಷ ಹಸುಗಳನ್ನು ನೋಡ್ಕೊಳ್ತಾ ಇದ್ದೆ ಅದಕ್ಕೆ ನನಗೆ ನೋಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ನಿನ್ನನ್ನು ನೋಡಿದರೆ ನನಗೆ ನೀನು ಹಸು ಕಾಯುವವನಂತ ಕಾಣಲ್ಲ ನನಗೆ ಕ್ಷತ್ರಿಯರಾಗಿ ಕಾಣಿಸ್ತೀಯಾ ನೀನು ನೀತಿ ಶಾಸ್ತ್ರ ಎಲ್ಲ ಅಂತ ನನಗೆ ಕಾಣಿಸ್ತದೆ ನಮ್ಮ ಶಾ ನಮಗೆ ನೀನು ಮಂತ್ರಿಯಾಗಿದ್ದು ಆಗಿದ್ದು ಎಲ್ಲ ಅಂದರೆ ನೀತಿ ಮುಂತಾದವುಗಳನ್ನು ಹೇಳು ಅಂತ ಹೇಳಿದಾಗಲ್ಲ ಇದೇ ಕೆಲಸವೇ ನಾನು ಮಾಡೋದು ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ ಸರಿ ಇನ್ನೇನು ಮಾಡೋದು ಅದೇ ಕೆಲಸವನ್ನು ನೀನು ಮಾಡು ಅಂತ ಅವನಿಗೂ ಹೇಳಿದ ಅವನು ಗೋಶಾಲೆಯ ಮೇಲ್ವಿಚಾರಣೆಯನ್ನು ತಾನು ನೋಡಿಕೊಂಡ ಇಷ್ಟಾದರೆ ಇನ್ನೂ ದ್ರೌಪದಿ ದ್ರೌಪದಿ ತಾನು ಬಂದಳು ದ್ರೌಪದಿ ಯಾವ ರೀತಿ ಬಂದಳು ಅನ್ನೋದು ಬಹಳ ಮುಖ್ಯ ಯಾಕಂದರೆ ಇವರಾದರೂ ಕೂಡ ರಾಜನ ಆಸ್ಥಾನಕ್ಕೆ ಬಂದುಬಿಡ್ತಾರೆ ರಾಜನ ಆಸ್ಥಾನಕ್ಕೆ ಬಂದು ರಾಜನನ್ನು ಕೇಳಿ ರಾಜನಿಂದಾಗಿ ತಾವು ಒಂದೊಂದು ಉದ್ಯೋಗವನ್ನು ಪಡೆದರು ದ್ರೌಪದಿ ಆಗಲ್ಲ ಯಾಕಂದರೆ ಹೆಣ್ಣು ಆ ರೀತಿ ಹಿಂದೆ ಆಸ್ಥಾನಕ್ಕೆ ಇರಲಿಲ್ಲ ಅವಳಾಗಿ ಬರುವುದು ಅಂತ ಇಲ್ಲ ಆಸ್ಥಾನಕ್ಕೆ ಮತ್ತು ಅವಳು ಇವಾಗ ಅವಳು ಮತ್ತು ಈ ರಾಜನ ಬಳಿಯಲ್ಲ ಮತ್ತೇನೆಂದರೆ ರಾಜನ ಪತ್ನಿಯ ಬಳಿ ಹೋಗಬೇಕಾಗಿದೆ ಅವಳಿಗೆ ರಾಜನ ಪತ್ನಿ ಯಾರು ಅಂದ್ರೆ ಸುದೇಶ್ನ ಕೆ ಕೆ ದೇಶದವಳವಳು ಕೈಕೇಯಿ ಕೆ ಕೆ ದೇಶದ ರಾಜಕುಮಾರಿ ಅವಳು ಬಳಿಗೆ ಹೋಗಬೇಕು ಅದಕ್ಕೆ ಏನು ಮಾಡುವುದು ಅದು ಅದು ಇನ್ನೊಂದು ಅಂತ ಹೇಳಿದರೆ ಉಳಿದವರದ್ದಾದರೂ ಒಂದು ರೀತಿ ದ್ರೌಪದಿಯ ರೂಪವೇ ಅತ್ಯಂತ ಚೆಲುವೆ ಅವಳು ಅದಕ್ಕೆ ಏನು ಮಾಡಿಲ್ಲಂದರೆ ಮದುವೆ ಅವಳು ಕೂದಲಂತೆ ಆ ಕೂದಲುಂದ್ರೆ ಉದ್ದವಾದ ಕೂದಲು ಕಪ್ಪಾದ ಕೂದಲು ಗುಂಗುರು 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 ಕೂದಲು ದಟ್ಟವಾದ ಕೂದಲು ಅದನ್ನೆಲ್ಲ ಮೇಲೆತ್ತಿ ಕಟ್ಕೊಂಡ್ಲಂತೆ ಅದನ್ನೆಲ್ಲ ಮೇಲೆತ್ತಿ ಕಟ್ಕೊಂಡು ಅದನ್ನು ಮುಚ್ಚಿಕೊಂಡ್ಲಂತೆ ಅದನ್ನು ಮುಚ್ಚಿಕೊಂಡು ನಂತರ ತನ್ನ ಎದೆ ಮುಂತಾದ ಇದೆ ಅದನ್ನೆಲ್ಲ ಮುಚ್ಚಿಕೊಂಡ್ಲಂತೆ ಯಾವುದರಿಂದ ಅಂದರೆ ಒಂದು ವಸ್ತ್ರ ಕೆಪ್ ಕಪ್ಪು ವಸ್ತ್ರ ಕಪ್ಪು ಕೊಳೆಯಾದ ವಸ್ತ್ರ ಕಪ್ಪು ಕೊಳೆಯಾದ ವಸ್ತ್ರವನ್ನು ತಾನು ಉಟ್ಟುಕೊಂಡು ರೇಷ್ಮೆ ವಸ್ತ್ರ ಅದು ಹರ್ಕೊಂಡಿದೆ ಹರಿದಿರುವ ವಸ್ತ್ರವನ್ನು ತೊಟ್ಟವಳಾಗಿ ತಾನು ವಿರಾಟನಗೌರವನ್ನು ಪ್ರವೇಶ ಮಾಡಿಲ್ಲಂತೆ ಪ್ರವೇಶವನ್ನು ಮಾಡಿ ರಸ್ತೆ ರಸ್ತೆ ರಸ್ತೆಯಲ್ಲಿ ತಿರುಗುತ್ತಾ ಇದ್ದಾಳಂತೆ ದ್ರೌಪದಿ ವಿಶೇಷವಾಗಿ ಈ ಸುದೇಶ್ನೆಯ ಅಂತಃಪುರ ಏನಿದೆ ಅದರಿ ಎದುರಿನಲ್ಲಿ ಉಳಿದ ಎಲ್ಲ ಕಡೆ ತಿರುಗ್ತಾ ಇದ್ದಾಳಂತ ಸಖಿಯರು ನೋಡಿದರು ಅರಮನೆಯಲ್ಲಿ ಯಾರು ಕೆಲಸದವರಿದ್ದಾರೆ ಕೆಲಸದವರು ಇವಳನ್ನು ಯಾಕಂದರೆ ಅರಮನೆಯಲ್ಲಿ ಆ ಕಡೆ ಹೋಗ್ತಾಳೆ ಈ ಕಡೆ ಹೋಗ್ತಾಳೆ ಅರಮನೆ ಎದುರಿಗೆ ರಸ್ತೆಯಲ್ಲಿ ಆ ಕಡೆ ಹೋಗ್ತಾಳೆ ಈ ಕಡೆ ಬರುತ್ತಾಳೆ ಇವಳಿ ಯಾವ ರೀತಿ ಬರ್ತಾ ಇದ್ದಾಳೆ ಇವಳಿಗೆ ಯಾವ ರೀತಿ ಅಂತ ಸಾಕ್ಷಾತ್ ಸುದೇಶ್ನೆಯೇ ನೋಡಿಲ್ಲಂತೆ ನಾನು ಮಹಡಿ ಮೇಲೆ ನಿಂತು ಇವಳನ್ನು ನೋಡಿದ್ಲು ನೋಡಿದರೆ ಅವಳು ಇವಳು ಇವಳನ್ನು ನೋಡಿದ ಕೂಡಲೇ ಬಹಳ ಆಶ್ಚರ್ಯ ಇವಳು ಯಾರು ಈ ರೀತಿ ಇಲ್ಲಿವರೆಗೆ ನಾನು ಇವಳನ್ನು ನೋಡಿಲ್ವಲ್ಲ ಇವರಲ್ಲಿ ನಮ್ಮೂರಲ್ಲಿ ಇವಳನ್ನು ನೋಡಿಲ್ಲ ಇವಳು ಯಾರು ಅಂತ ಹೇಳಿ ತನ್ನ ಕೆ ಕಳಿಸಿದವರನ್ನು ಅಂತ ಹೋಗಿ ಅವಳನ್ನು ಕರ್ಕೊಂಬನ್ನಿ ಅವಳು ಯಾರಂತ ನಾನು ವಿಚಾರಿಸಬೇಕು ಅಂತ ಅವ್ರು ಹೋದರು ದಾಸಿಯರು ಹೋದರು ದಾಸಿಯರು ಹೋಗಿ ದ್ರೌಪದಿಗೆ ಬರಲಿಕ್ಕೆ ಹೇಳಿದ್ಲು ಬರಲಿಕ್ಕೆ ನೀನು ಬರಬೇಕಂತೆ ನಮ್ಮ ರಾಣಿ ಕರಿತಾ ಇದ್ದಾಳೆ ಅಂತ ದ್ರೌಪದಿ ಓ ನನ್ನ ಕೆಲಸ ಆಯಿತು ಅಂತ ಎಣಿಸಿದ್ಲು ನನ್ನ ಕೆಲಸ ಆಯಿತು ಅಂತ ಅವಳು ಬಂದಳು ಬಂದರೆ ನೀನು ಯಾರಮ್ಮ ಏನು ಕಥೆ ಅಂತೆಲ್ಲ ವಿಚಾರಿಸ್ತಾಳೆ ವಿಚಾರಿಸಿದಾಗ ದ್ರೌಪದಿ ತನ್ನ ಪರಿಚಯವನ್ನು ಮಾಡಿಕೊಡುವ ಬಗ್ಗೆ ಹೇಗೆ ಏನಂತ ತನ್ನ ಪರಿಚಯವನ್ನು ಅವಳು ಅಷ್ಟು ಪರಿಚಯ ಮಾಡಿಕೊಟ್ರು ಯಾಕಂದರೆ ಇದೆಲ್ಲ ಬಹಳ ವಿವರವಾಗಿರುವಂಥದ್ದು ಬಹಳ ಸುಂದರವಾಗಿರುವಂಥದ್ದು ಆದರೂ ಕೂಡ ಕಷ್ಟ ಇದೆ ಈ ಸುದೇಶ್ನ ಏನಿದ್ದಾಳೆ ನೋಡ್ತಾಳೆ ಇವಳನ್ನ ನೋಡಿದ ಕೂಡಲೇ ಬೇಡಮ್ಮ ನಿನ್ನನ್ನು ಇಟ್ಟುಕೊಳ್ಳೋದೇ ಕಷ್ಟ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ ಯಾಕಂದ್ರೆ ಅಷ್ಟು ಸುಂದರೀ ಇದ್ದೀಯಾ ನೀನು ಏನಾದರೂ ನನ್ನ ಗಂಡ ನೋಡಿಬಿಟ್ರೆ ನನ್ನನ್ನು ಬಿಟ್ಟರೆ ನಿನ್ನನ್ನು ಮದುವೆ ಆಗಿಬಿಡ್ತಾನೆ ಅದಕ್ಕೋಸ್ಕರ ನೀನು ಇರೋದು ಬೇಡ ಹೊರಟು ಹೋಗು ಅಂತ ಹೇಳ್ತಾಳೆ ಅದಕ್ಕೆ ದ್ರೌಪದಿ ಏನು ಉತ್ತರ ಕೊಡ್ತಾಳೆ ಏನು ಸಮಾಧಾನವನ್ನು ಹೇಳ್ತಾಳೆ ಇದೆಲ್ಲ ಬಹಳ ಸುಂದರವಾದದ್ದು ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತೆ